ಯಾರಿದ್ದೀರಿ? ನನ್ನ ಮೇಲೆ ಕುಸ್ತಿ ಮಾಡೋ ಚಿನ್ನ ಯಾರಿದ್ದೀರಿ? ಕುಸ್ತಿರಿ ಈ ಚಲವಾಗಿ ಸುಲ್ತಾನ್ ಕಾಯ್ದು ಕಾಯ್ದು ನಡೆದ ಯಾರು ಇಲ್ಲ. ಯಾಕಿಲ್ಲ? ನಾನಿದ್ದೇನೆ, ನಾನಿದ್ದೇನೆ. ಕುಸ್ತಿಂದ್ರೆ ದೀಕ್ಷಾನ ಸುತ್ತಲ್ಲಪ್ಪ ದೊರಕದ ಅಂಗಕ್ಕೆ. ಸ್ವಾಮಿ, ಇದೇನು ಉಳಿ ಅನ್ನೋದು ಉಂಡೆ ಅಂತ ಕೇಳ್ಕೊಳ್ಳಿ. ಮೂಗಿಟ್ಕೊಂಡು ಸಂಧ್ಯಾ ವಂದನೆ ಮಾಡಿ ಸ್ವಾಮಿ. ಇದು ಜಗಜಟ್ಟಿಗಳು ಹೋರಾಡ ಸ್ಥಳ. ಅದಕ್ಕೆ ಸಿಕ್ಕ ಸ್ವಾಮಿ ಹೀಗೆ ಕುಸ್ತಿ ಮಾಡ್ತೀರಾ? ಈ ವೇಷದಲ್ಲಿ ಕುಸ್ತಿ ಮಾಡೋ ಸಾಧ್ಯವಿಲ್ಲ. ನಮ್ಮ ಪದ್ಧತಿ ಪ್ರಕಾರ ಹನುಮಾನ್ ಚಡ್ಡಿ ಹಾಕೊಂಡು ರಂಗಕ್ಕಿಳಿಬೇಕು. ಅದು ನನ್ನಲ್ಲಿಲ್ಲ, ನಾನು ಹಾಗೆ ಮಾಡುತ್ತೇನೆ. ಅದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಏಕೆ? ಅಂತೂ ನೀವು ಕುಸ್ತಿ ಮಾಡಲೇಬೇಕು. ಮಾಡಲೇಬೇಕು. ಯಾವಾಗ? ಈಗಲೇ ಈಶಾನ ಬನ್ನಿ. ಸರಿ. ಕೇಳ್ತಾ ಇರೋದು ಕುಸ್ತಿ ಮಾಡೋದನ್ನ ಯಾರಿಂದ ಕಲಿತೆ ಅಂತ. ಯಾರು ಹೇಳಿಕೊಟ್ಟಿಲ್ಲ. ಇವರುಗಳು ಕುಸ್ತಿ ಮಾಡುತ್ತಿದ್ದುದನ್ನು ಆಗಾಗ ನೋಡುತ್ತಿದ್ದೆ. ನನಗೂ ಮಾಡಬೇಕೆಂಬ ಇಚ್ಛೆ ಆ ಸಂದರ್ಭ ಹಿಂದದಿಗೆ ಬಂತು. ಅದು ಜಾಡತನ. ಕೇಳಿದ್ರ? ಎಲ್ಲರೂ ಕೇಳಿದ್ರ? ಸೆಲವ, ನಿನಗೆ ಹೇಳ್ಕೊಡೋದ್ರಲ್ಲಿ ಅರ್ಧ ಈ ಹುಡುಗನಿಗೆ ಹೇಳ್ಕೊಟ್ಟಿದ್ದಿದ್ರೆ ಇಲ್ಲಿರೋರಿಗೆಲ್ಲ ಮಣ್ಣು ಮುಕ್ಕಿಸ್ತಿದ್ದ. ತಯಾರಿಗೆ ಏನ್ ತಿಂತಾ ಇದ್ದೆ? ಹಿಂಗಿಬಿಟ್ರು. ಈ ಹುಡುಗ ತಮ್ಮ ಶಿಷ್ಯನೇ? ಶಿಷ್ಯನಷ್ಟೇ ಅಲ್ಲ, ಸಾಕು ಮಗ. ಮಗನಿಗಿಂತಲೂ ಹೆಚ್ಚು. ಮಯೂರ, ಹೀಗೆ ಬಾಪ, ಹೀಗೆ ಬಾ. ದೀರ್ಘಾಯುಷ್ಮಾನ್ ಭವನ್. ಇವನಿಗೆ ಬಾಲ್ಯದಿಂದಲೂ ವೇದಾಧ್ಯಯನಕ್ಕಿಂತಲೂ ಸಾಹಸ ಕಾರ್ಯಗಳಲ್ಲಿಯೇ ಆಸಕ್ತಿ ಹೆಚ್ಚು. ಕುಶ ಸಮಿತ್ತುಗಳನ್ನು ಧರಿಸುವ ಕೈಯಲ್ಲಿ ಖಡ್ಗವನ್ನು ಝಳಪಿಸಬೇಕೆಂಬ ಉತ್ಸಾಹ. ವಿಪ್ರವೃತ್ತಿಗಿಂತಲೂ
ಶಾಸ್ತ್ರ ವೃತ್ತಿಯಲ್ಲಿಯೇ ಹೆಚ್ಚು ವಿಶ್ವಾಸವನ್ನು ಹೊಂದಿರುವ ಇವನ ಆಸೆ ಹೇಗೆ ಪೂರೈಸುವುದೋ ತಿಳಿಯದೆ ಮನೋವೇದನೆಯಾಗಿ ಬಿಟ್ಟಿದೆ ರಂಗ ಜಟ್ಟಿಗಳೇ. ಅಷ್ಟೇ ತಾನೆ, ಇವನ ಚಿಂತೆ ನಮಗೆ ಬಿಡಿ. ಇಂದ್ರಿಂದ ಈತ ನಮ್ಮ ಶಿಷ್ಯ, ಈ ಗರಡಿಯಾಳು ಇಡೀ ಪಲ್ಲವ ರಾಜ್ಯದಲ್ಲೇ ಇವನನ್ನು ದೊಡ್ಡ ಯೋಗನನ್ನಾಗಿ ಮಾಡುತ್ತೆ. ಶ್ರಮ ಸಾರ್ಥಕವಾಯಿತು. ಮಲ್ಲ ಯುದ್ಧದಿಂದ ಹಿಡಿದು ಪ್ರತಿ ಕಾಲದವರೆಗೂ ಈತನನ್ನು ಜಯಿಸುವವರು ಯಾರೂ ಇವರನ್ನು ಭಾವಿಸಿದರು. ಆದರೆ ಮಯೂರ, ಅಶ್ವವಿದ್ಯೆಯಲ್ಲಿ ನೀನಿನ್ನು ಕಲಿಯಬೇಕಾಗಿರುವ ಚಮತ್ಕಾರಗಳು ಬೇಕಾದಷ್ಟು. ಅದನ್ನು ಹೇಳಿಕೊಡುವ ಶಕ್ತಿ ಈ ನಗರದಲ್ಲಿ ಒಬ್ಬರಿಗೆ ಮಾತ್ರ ಇದೆ. ಅವರು ಅರಸ ಮಕ್ಕಳಿಗಲ್ಲದೆ ಬೇರೆ ಯಾರಿಗೂ ಹೇಳಿಕೊಡುವುದಿಲ್ಲ. ಎಂಥ ಕಷ್ಟವಿದ್ಯೆಯನ್ನಾದರೂ ಸರಿ, ಅದನ್ನು ಒಂದು ಸಲ ಗಮನಿಸಿದರೆ ಸಾಕು, ಏಕಲವ್ಯನ ಹಾಗೆ ಗ್ರಹಿಸುವ ಶಕ್ತಿ ನಿನಗಿದೆ. ಇವತ್ತಿನಿಂದ ನೀನು ರಹಸ್ಯವಾಗಿ ಕೋಟೆಯ ಹೊರಗಿರುವ ಕುದುರೆ ಬಯಲಿಗೆ ಹೋಗಿ ವಿಷ್ಣುಗೋಪ. ಯೋಗ್ಯತೆ ನಿನಗಿದೆಯೇ? ಯಾರು ಅಪ್ಪಣೆ ಪಡೆದು ಇಲ್ಲಿಗೆ ಬಂದೆ? ಜಲಾತಿರುಕ ಅರಸು ಮಗನು ಮಾತನಾಡಿಸುತ್ತಿದ್ದೇನೆ, ಕೆಕ್ಕರಿಸಿಕೊಂಡು ನೋಡುತ್ತಿರುವೆಯ? ಹೇಳ ಮೇಲೆ. Thank you.
ರಾಜಕುಮಾರ ವಿಷ್ಣುಗೋಪುರನ್ನು ಕತ್ತಿಕಾಲದಲ್ಲಿ ಸೋಲಿಸಿ ಮುಂಚಿನಂತೆ ಮಾಯವಾದ. ಅಣ್ಣಾಜಿಯನ್ನು ಕತ್ತಿಕಾಲದಲ್ಲಿ ಸೋಲಿಸಿದನೇ? ನನ್ನನ್ನು ಉಪಚರಿಸಲೆಂದೇ ಅವನು ಕಾಣಿಸ್ಕೊಂಡಿದ್ದು. ಆಪತ್ಕಾಲದಲ್ಲಿ ರಕ್ಷಣೆಗೆ ಬಂದವನು ರಾಜದ್ರೋಹಿ ಹೇಗಾಗ್ತಾನೆ ಅಪ್ಪಾಜಿ? ರಕ್ಷಿಸಲು ಅವನಾರು ರಾಜಭಟನೇ, ರಾಜವೈದ್ಯನೇ, ವೀರ ಕ್ಷತ್ರಿಯನೇ. ಚಕ್ರವರ್ತಿಯ ಕುಮಾರನನ್ನು ಮುಟ್ಟಲು ಆಹಾರವನಗದೆಷ್ಟು ಸಾಕು? ಹೌದೌದು, ಆಹಾರವನಗದೆಷ್ಟು ಸಾಕು. ಅವನು ವಿಪ್ರನೇ ಆಗಿರಬಹುದು, ಆದರೆ ಅದೆಂತಹ ಪರಾಕ್ರಮಶಾಲಿ ಆತ. ಹೌದೌದು, ಅದೆಂಥ ಪರಾಕ್ರಮಶಾಲಿ ಆತ. ಆ ಕತ್ತೆ ಹಿಡಿದ ಕಿವಿ ಎದುರಾಳಿಗೆ ಹೊಡೆತದಿಂದ ತಪ್ಪಿಸಿಕೊಳ್ಳುತ್ತಿದ್ದ ಜಾಣ್ಮೆ, ನಿಂತಲ್ಲಿ ನಿಲ್ಲದೆ ನಿಂತಿನಂತೆ ಸಂಚರಿಸುತ್ತಿದ್ದ ಆ ಲವಲವಿಕೆ, ನಮ್ಮವರಿನ್ನೂ ಕಲಿಯಬೇಕು ಅಪ್ಪ, ಕಲಿಯಬೇಕು. ಎದುರಾಳಿಯನ್ನು ಹೊಗಳುವ ನಿನ್ನ ಗುಣ ನನಗಂತೂ ಸ್ವಲ್ಪವೂ ಹಿಡಿಸದು. ಹೌದೌದು, ನನಗೂ ಅಷ್ಟೆ. ವೇಷ ನೋಡಿ ಮೋಸ ಹೋದೆ, ಬರಬ್ರಾಹ್ಮಣನೇನು ಮಾಡಿಯಾನೆಂದು ಭ್ರಮಿಸಿ ಸುಮ್ಮನಾದೆ. ಅವನ ಸೊಕ್ಕನ್ನು ಮುರಿಯದಿದ್ದರೆ ನಾನು ವಿಷ್ಣುಗೋಪನೇ ಅಲ್ಲ. ಏನೇ ನಗುತಿಯಂತೆ, ಕಿವಿಯಲ್ಲಿ ಕಡುಕಂತೆ, ಹೊರಳಲ್ಲಿ ಪುಟ್ಟ ರುದ್ರಾಕ್ಷ ಸರವಂತೆ, ನೋಡುವುದಕ್ಕೆ ಅನ್ನದ ವಜ್ರಂತೆ, ಕತ್ತಿ ಕಾಳಗದಲ್ಲಿ ದೊಡ್ಡ ವೀರನಂತೆ. ಮಯೂರ, ತಪ್ಪು ಯಾರದ್ದೇ ಆಗಿದ್ರು ತಮ್ಮ ಮಕ್ಕಳ ಮೇಲೆ ಕೈ ಮಾಡಿದ ನಿನ್ನನ್ನು ಸಾಮ್ರಾಟರು ಸುಮ್ಮನೆ ಬಿಡುವುದಿಲ್ಲ. ಹಾಗಾದರೆ ಅಪಾಯದಲ್ಲಿದ್ದ ರಾಜಕುಮಾರನನ್ನು ಉಪಚರಿಸಿದ್ದು ನನ್ನ ತಪ್ಪೆ? ಭಿಕ್ಷಾನ್ನದ ಪೋರ ಎಂದರು ಸಹಿಸಿಕೊಂಡು ಸುಮ್ಮನಿದ್ದುದು ನನ್ನ ತಪ್ಪೆ? ಇಲ್ಲ ಸೊಕ್ಕಿನಿಂದ ತಿರುಕ ಎಂದು ಹೀಯಾಳಿಸಿ ಥಳಿಸಿದಾಗ ಸಿಟ್ಟುಕೊಂಡದ್ದು ನನ್ನ ತಪ್ಪೆ? ಹೇಳಿ ಗುರುಗಳೇ. ಗುರುಗಳೇ, ನಿಮ್ಮ ಅಪ್ಪಣೆಯಿಲ್ಲದೆ ದುಡುಕಬಾರದೆಂದು ಓಡಿ ಬಂದೆ. ಇಲ್ಲದಿದ್ದರೆ ಆ ವಿಷ್ಣುಗೋಪುರು ಈಗಾಗಲೇ ಯಮನಾಲಯದಲ್ಲಿರಬೇಕಾಗುತ್ತಿತ್ತು. ಶಕ್ತಿ ಇದೆ ಎಂದು ಕಗ್ಗಲ್ಲಿಗೆ ಡಿಕ್ಕಿ ಕೊಡಿವೆಯಾ? ಇದು ಬದುಕುವರ ಲಕ್ಷಣವೇ? ನೀನು ಹಿಂದೆ ಕಾಂಚೀನಗರವನ್ನು ಬಿಟ್ಟು ದೂರ ಹೊರಟು ಹೋಗಬೇಕು. ನಾನು ಈ ಅರಸು ಮಕ್ಕಳಿಗೆ ಹೆದರಿ ಹೇಡಿಯಂತೆ ಪಲಾಯನ ಮಾಡಬೇಕು? ಅದು ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ನಾನು ಗುರುವೆಂಬ ಗೌರವ ನಿನಗಿದೆ ತಾನೆ? ಏನು ಗುರುಗಳೇ, ನಾನು ಅಪ್ಪಣೆ ಮಾಡುತ್ತಿದ್ದೇನೆ. ನೀನು ಈ ದಿನವೇ ಅಪ್ಪಾಜಿ ಕುಪ್ಪಾಳರು ನಮ್ಮ ಗರಡಿಗಾರನೇ ಬರ್ತಾನಂತೆ. ಇವತ್ತೇನು ಅಕಾಲದಲ್ಲಿ ಮಳೆ ಬಂದ ಹಾಗೆ ಗರಡಿ ಮನೆಯವರೆಗೂ ಪಾದ ಬೆಳೆಸ್ಬಿಟ್ರಲ್ಲ, ಹೇಳ್ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಅದಕ್ಕೆಲ್ಲ ಕಾಲಾವಕಾಶವಿಲ್ಲವೆಂದೇ ನಾನೇ ಬರಬೇಕಾಯ್ತು. ಸುದ್ದಿ ಕೇಳಿದ್ರೇನು? ಯಾವ ಸುದ್ದಿ ಕೊತ್ವಾಲ್ರೆ? ಚೆನ್ನಾಗಿದೆ, ಊರೆಲ್ಲ ಹರಡಿರುವ ವಿಷಯ ಇನ್ನೂ ನಿಮ್ಮ ಕಿವಿಗೆ ಬಿದ್ದಿಲ್ಲವೇ? ಕುದುರೆ ಬೈಲಿನಲ್ಲಿ ಯಾರೋ ಬ್ರಾಹ್ಮಣರ ಹುಡುಗ ರಾಜಕುಮಾರ ವಿಷ್ಣುಗೋಪನನ್ನು ಹೊಡೆದುರುಳಿಸಿ ಪಲಾಯನ ಮಾಡಿದ್ದಾನೆ. ಆ ರಾಜದ್ರೋಹಿಯನ್ನು ಹುಡುಕಿಕೊಂಡೇ ನಾನು ಇಲ್ಲಿಗೆ ಬಂದದ್ದು. ಆದರೆ ಅವನಿಗೂ ಈ ಗರಡಿ ಮನೆಗೂ ಏನು ಸಂಬಂಧ ಕೊತ್ವಾಲ್ರೆ? ಇವರ ತಿಳಿಯದೆ ಅಡಿಯಿರುವುದಿಲ್ಲ ಈ ಕೊತ್ವಾಲ. ಆ ರಾಜದ್ರೋಹಿಯ ಹೆಸರು ಮಯೂರ, ತುಂಗಾ ತೀರದ ಈಶಭಟ್ಟರ ಸಾಕು ಮಗ, ರಂಗಾ ಜತಿಗಳ ಪರಮ ಶಿಷ್ಯ. ಮಯೂರ ನನ್ನ ಶಿಷ್ಯ ನಿಜ, ಆದರೆ ನಿನ್ನೆ ಹೋದವನು
ಇವತ್ತಿನವರೆಗೂ ಬಂದಿಲ್ಲ. ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ಸ್ವತಃ ತಾವೇ ಪರಿಶೀಲನೆ ಮಾಡಬಹುದು. ನಂಬಿಕೆಯ ಮಾತು ಬೇರೆ, ಕರ್ತವ್ಯದ ದೃಷ್ಟಿ ಬೇರೆ. ರಾಗಿ ಅರಸು ಮಕ್ಕಳಿಗೆ ಅಪಮಾನ ಮಾಡಿದವನನ್ನು ಬಚ್ಚಿಟ್ಟುಕೊಳ್ಳುವುದು ಎಂತಹ ದ್ರೋಹವೆಂದು ತಿಳಿದಿದ್ದೀರಿ ತಾನೆ? ಅವನನ್ನು ಬಚ್ಚಿಟ್ಟಿರುವುದು ನಾನಲ್ಲ ಪ್ರಭು, ಸಾಕ್ಷಿ ದೇವತೆ. ಹಾಗೆಂದರೆ ದೇವರು ಅರಿತೋ ಮರೆತೋ ಸೃಷ್ಟಿಸಿರೋ ಅಪ್ರೂಪದ ಇರಲು ಮೃತ ರಾಜರ ರೋಗಕ್ಕೆ ಸಿಕ್ಕಿ ನಾಶವಾಗಬಾರದು. ಭಾಗ್ಯ ದೇವತೆ ಅವನನ್ನು ರಕ್ಷಿಸಿದ್ದಾನೆ. ಸಾಕು ಮಾಡಿ ನಿಮ್ಮ ಪಾಂಡಿತ್ಯವನ್ನು. ಅಧಿಕ ಪ್ರಸಂಗಿಯಾದ ಹಾರವನನ್ನು ಹಿಂದಿಟ್ಟುಕೊಂಡು ನಮ್ಮೆದುರಿಗೆ ಅವನನ್ನು ಹಾಳಿ ಹೊಗಳುವಿರಾ? ನಾನು ಮಹಾಸ್ವಾಮಿಯವರೊಡನೆ ಮಾತನಾಡುತ್ತಿದ್ದೆ. ಈ ನಾಲಿಗೆ ಸುಳ್ಳನ್ನಾಡುವುದಿಲ್ಲ. ಮಹಾಸ್ವಾಮಿಯವರ ಸೇವೆಗೆ ಅಪೂರ್ವವಾದ ಒಂದು ಕಾಣಿಕೆಯನ್ನು ಅರ್ಪಿಸಬೇಕೆಂದು ನಾನು ಮಯೂರ್ನದು ಬೆಳೆಸಿದೆ. ಪುಟ್ಟಸ್ವಾಮಿಯವರ ದುಡುಕಿನಿಂದ
ನಾಕೆ ತನ್ನಡಿ ಹೊಡೆದು ಹೋಯ್. ರಾಜದ್ರೋಹಿಯನ್ನು ಮರೆಯಾಗಿಟ್ಟು ಈ ರೀತಿ ವಾದ ಮಾಡುವುದು ನಿಮ್ಮಂತಹ ರಾಜಭಕ್ತರಿಗೆ ಶೋಭಿಸುವುದಿಲ್ಲ ಜಟ್ಟಿಗಳೇ. ರಾಜದ್ರೋಹಿ ಒಡೆಯರ ಪುತ್ರ ವ್ಯಾಮೋಹ ತಪ್ಪು ಒಪ್ಪುಗಳ ನಿರ್ಣಯದ ಶಕ್ತಿಯನ್ನು ನುಂಗಬಾರದು. ಜಟ್ಟಿಗಳೇ, ನೀವಾಗಿಯೇ ಆ ದೋಳನ್ನು ತಂದೊಪ್ಪಿಸುವಿರೋ? ಇಲ್ಲ, ಸಾಧ್ಯವಿಲ್ಲ ಒಡೆಯನೇ. ಅವನು ಈ ಗಾಂಧಿ ನಗರದಿಂದ ದೂರ ಹೋಗಿ ಬಹಳ ಕಾಲವಾಯಿತು. ಸುಳ್ಳು ನಿಜ ಪುಟ್ಟಪ್ರಭು, ನಾನೇ ಅವನಿಗೆ ಸಹಾಯ ಮಾಡಿ ರಾಜಧಾನಿಯಿಂದ ಹೊರಕ್ಕೆ ಕಳಿಸಿದೆ. ಪತ್ವಾರೇ, ಈ ರಾಜದ್ರೋಹಿಯನ್ನು ಬಂಧಿಸಿ. ಮಹಾಸ್ವಾಮಿಯವರು ಕೊಟ್ಟಿರುವ ಈ ಕತ್ತೆಯನ್ನು ನಾನು ಕಟ್ಟಿಕೊಂಡಿರುವಾಗ ನನ್ನನ್ನು ಯಾರು ಮುಟ್ಟಕೊಡುವುದು? ಇದು ಇಲ್ಲಿಯ ಸಂಪ್ರದಾಯ. ಯಾರಾದರೂ ಮಿತಿ ಮೀರಿದರೆ ಮುಂದೆ ಆಗುವ ಪರಿಣಾಮಕ್ಕೆ ನಾನು ಹೊರೆಯಲ್ಲ. ಶಕ್ತಿಯವರ ರಾಜಭಕ್ತಿಯಲ್ಲಿ ಅನುಮಾನಕ್ಕೆ ಎಡೆಯೇ ಇಲ್ಲ. ಅಪ್ಪಾಜಿ, ಆ ಮಯೂರನೇ ಇಲ್ಲವಾದ ಮೇಲೆ ಇವರನ್ನು ಶಿಕ್ಷಿಸಿ ಏನು ಪ್ರಯೋಜನ? ಶಿಕ್ಷಿಸುವುದು ಪ್ರಯೋಜನಕ್ಕಲ್ಲ ಇವರಾದರೆ ಆತ್ಮತೃಪ್ತಿಗೆ. ಇದು ಮಹಾಪಾದದ ಉಪ್ಪು ತಿಂದು ಬೆಳೆದ ಮನ. ಮಹಾಸ್ವಾಮಿಯವರಿಗೆ ಈ ದೇಹದ ಮೇಲೆ ಸರ್ವಾಧಿಕಾರ ಉಂಟು. ದಾಟಿದ ಮಾತ್ರಕ್ಕೆ ಬೇಟೆ ತಪ್ಪಿದೆಂದು ತಿಳಿಯಬೇಡ. ಪಾತಾಳದಲ್ಲಿ ಅಡಗಿ ಕುಳಿತಿದ್ದರೂ ನಾನು ನಿನ್ನನ್ನು ಬಿಡುವುದಿಲ್ಲ. ಹೋರಾಡಲು ನಾನೇನು ವಿಷ್ಣುಗೋಪನಲ್ಲ. ಪೂಜ್ಯರೇ, ನಾನು ವಿಷ್ಣುಗೋಪನೊಡನೆ ಹೋರಾಡಿದ ವಿಷಯ ತಮಗೆ ಹೇಗೆ ಗೊತ್ತು? ನಮಗೆಲ್ಲವೂ ತಿಳಿದಿದೆ. ಕುದುರೆ ಬಯಲಿನಲ್ಲಿ ರಾಜಪುತ್ರನೊಡನೆ ನೀನು ಸೆಣಸಿದ್ದು, ಯುವರಾಜ ತನ್ನ ಕತ್ತಿಯನ್ನು ನಿನಗೆ ಕೊಟ್ಟಿದ್ದು, ಕಗ್ಗತ್ತಲಿನಲ್ಲಿ ಕೋಟೆಯ ಮೇಲಿಂದ ಧುಮುಕಿ ನೀನು ಅರಣ್ಯಕ್ಕೆ ನುಗ್ಗಿದ್ದು, ಇವೆಲ್ಲವನ್ನೂ ನಾವು ಬಂದೆವು.
ಆಶ್ಚರ್ಯವಾಗುತ್ತಿದೆಯೇ? ಬಾ ನನ್ನೊಡನೆ. ಎಲ್ಲಿಗೆ? ನಾನಿರುವಲ್ಲಿಗೆ. ನಾನೊಬ್ಬ ಅಪರಿಚಿತನೆಂಬ ಶಂಕೆ ಅಲ್ಲವೇ? ತಾವು ಯಾರು? ಕಾಣುತ್ತಿಲ್ಲವೇ, ನಾನೊಬ್ಬ ಸನ್ಯಾಸಿ. ಬಾ. ಮೊದಲು ಈ ಮಧುಕೇಶ್ವರನ ಪ್ರಸಾದ ಸ್ವೀಕರಿಸಿ. ತುಂಬಾ ಹಸಿದಿರಬೇಕಲ್ಲವೇ? ಅದು ಅಲ್ಲಿರುವ ಹಣ್ಣುಗಳನ್ನು ತಿಂದು ನಿನ್ನ ಹಸಿವನ್ನು ತೀರಿಸು. ಕೇವಲ ಈ ಹಣ್ಣುಗಳು ನನ್ನ ಹಸಿವನ್ನು ಇಂಗಿಸಬಲ್ಲವೇ ಪೂಜ್ಯವೇ? ಮತ್ತೇನಾಗಬೇಕು ಮಯೂರ? ನನ್ನ ಹೃದಯಾಂತರಾಳದಲ್ಲಿ ದುಂಬಿಯಂತೆ ಕೊರೆಯುತ್ತಿರುವ ಆ ನನ್ನ ಆಸೆ, ಆ ಆಸೆ ಪೂರೈಸಿದರೆ ಮಾತ್ರ. ಬೇಡ ಬೇಡ, ನೀವು ಅದನ್ನು ಕೇಳಿದ್ರೆ ನಗುವಿರೋ ಏನು? ಇಲ್ಲ, ಆಸೆ ಮನುಷ್ಯ ಮಾತ್ರದವನಿಗೆ ಸ್ವಾಭಾವಿಕ. ಅಂಥ ಪ್ರಬಲವಾದ ಬೈಕ್ ಏನಾದರೂ ಇದ್ದರೆ ಹೇಳು, ನಾನು ನಿನ್ನೊಡನೆ ಸೇರಿ ಕೈಲಾದ ಸಹಾಯ ಮಾಡುವೆನು. ಸಹಾಯ? ನೀವು ಸರ್ವಸಂಗ ಪರಿತ್ಯಾಗಿಯಾಗಿ ಅರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಈ ಮಧುಕೇಶ್ವರನ ಧ್ಯಾನದಲ್ಲಿ ಕಾಲ ಹಾಕುತ್ತಿರುವ ನೀವು ನನ್ನೊಡನೆ ಸೇರಿದಿರ. ಹಾಗಾದರೆ ನಿಮ್ಮ ವೈರಾಗ್ಯ? ನಿನ್ನ ಆಸೆ ಕೈಗೂಡುವ ತನಕ ನನ್ನ ಈ ವೈರಾಗ್ಯವನ್ನು ಈ ದೇವದೇವನ ಸನ್ನಿಧಿಯಲ್ಲಿಟ್ಟಿರುತ್ತೇನೆ. ಈ ಆಗಂತುಕನ ಮೇಲೆ ಇಷ್ಟೊಂದು ಅನುಗ್ರಹವೇ? ಆಶ್ಚರ್ಯವೇಕೆ? ನೀನು ನಾಡು ಬಿಟ್ಟವನು, ನಾನು ಕಾಡುಪಾಲಾದವನು, ಒಬ್ರಿಗೊಬ್ರು ನೆರವಾಗಬೇಕಾದ ತಾನೇ ಸಹಜ. ಹೇಳು ಹೇಳು. ಪೂಜ್ಯನೇ, ನಾನು ನಿರಪರಾಧಿ. ನಿಷ್ಕಾರಣವಾಗಿ ನನ್ನನ್ನು ಅಪಮಾನಗೊಳಿಸಿದ್ದಾರೆ ಆ ಪಂಡವರು. ನಾನು ಅವರೊಡನೆ ಕಾದಾಡಬೇಕು. ಸರಿ, ತಮ್ಮ ಬಲ ಪರಾಕ್ರಮಗಳಿಂದ ವಿಜೃಂಭಿಸಿ ಪರಾಜಯಗೊಳಿಸಿ ಅವರ ಸೊಕ್ಕು ಮುರಿಯಬೇಕು. ಆಸೆ ಆಕಾಶದಷ್ಟು, ಸಾಧನೆ ಸಾಸುವೆಯಷ್ಟು. ಈ ಬೈಕ್ ನಿನಗೆ ತರವಲ್ಲ ಮಯೂರ. ಏಕೆ? ಶಾಸ್ತ್ರಾಧ್ಯಯನ, ತಪಸ್ಸು, ವ್ರತ ನಿಯಮಗಳಲ್ಲಿ ಶ್ರದ್ಧಾಸಕ್ತಿ ಇರಬೇಕಾದ ವಿಪ್ರ ಆಸೆ ಆಕಾಂಕ್ಷೆಗಳಲ್ಲ ಇವು. ದೇಶಕ್ಕೂ ಭಾಷೆಗೂ ಸಂಬಂಧವಿಲ್ಲದ ಸಿಡಿಲ ಕಿಡಿಗಳಂತಿರುವ ನಿನ್ನ ನುಡಿಗಳನ್ನು ಕೇಳಿದರೆ ನನಗೆ ಸಂದೇಹವಾಗುತ್ತಿದೆ. ಹೇಳು, ನಿಜವಾಗಿಯೂ ನೀನು ಯಾರು? ನಿನ್ನ ತಂದೆ ತಾಯಿಗಳು ಯಾರು? ನನಗೆ ತಿಳಿಯದು ಪೂಜ್ಯನೆ. ಮಾತಾ ಪಿತೃಗಳ ಮಮತೆಯ ಮಡಿಲಲ್ಲಿ ಬೆಳೆದ ಭಾಗ್ಯವಂತನಲ್ಲ ನಾನು. ಪಿತೃ ಸಮಾನರು ಗುರುಗಳಾದ ಈಶಭಟ್ಟರ ಆರೈಕೆಯಲ್ಲಿ ಬೆಳೆದುದಷ್ಟೇ ನನಗೆ ತಿಳಿದಿರು. ಪೂಜ್ಯನೆ, ಅಸಹಜವಾದ ಈ ಆಸೆ ಆಕಾಂಕ್ಷೆಗಳೇಕೆ ನನ್ನನ್ನು ಆವರಿಸಿ ಕಾಡುತ್ತಿವೆ? ಇದನ್ನು ತಿಳಿಸುವ ಶಕ್ತಿ ಇರುವುದು ಶ್ರೀಶೈಲದಲ್ಲಿರುವ ನಮ್ಮ ಗುರುಗಳಿಗೆ ಮಾತ್ರ. ಸದ್ಯಕ್ಕೆ ನೆಮ್ಮದಿಯಿಂದ ವಿಶ್ರಾಂತಿ ತೆಗೆದುಕೊಂಡು ಅನಂತರ ಆಲೋಚನೆ ಮಾಡೋಣ. ಆ ಕತ್ತೆ ಹಿಡಿದ ಬೀದಿ ಜನರಾಳಿಗೆ ಹೊಡೆತದಿಂದ ತಪ್ಪಿಸಿಕೊಳ್ಳುತ್ತಿದ್ದ ಜಾಣ್ಮೆ ನಿಂತಲ್ಲಿ ನಿಲ್ಲದೆ ನಿಂತಿನಂತೆ ಸಂಚರಿಸುತ್ತಿದ್ದ ಆ ನವನವಿಕೆ. ನಮ್ಮವರಿನ್ನೂ ಕಲಿಯಬೇಕು ಅಪ್ಪ, ಕಲಿಯಬೇಕು. ನೋಡುವುದಕ್ಕೆ ಅಂದ ವಜ್ರೈಸಿದ ಕತ್ತಿ ಕಾಯಕದಲ್ಲಿ ದೊಡ್ಡ ವೀರನಂತೆ. ನಮ್ಮ ಅಣ್ಣಾಜಿಯನ್ನು ಸೋಲಿಸಿದ ಆ ವೀರನನ್ನ ಒಂದು ಪರಿ ನೋಡಬೇಕು, ನೋಡಲೇಬೇಕು, ನೋಡಲೇಬೇಕು. ಸೇವಕ ವಂಚನೆ,
ಇವನ ಪರಿಚಯವೂ ಉಂಟೆ ನಿಮಗೆ? ಯಾಕೆ ಬೈರಾಗಿಗೂ ಕಳ್ಳನಿಗೂ ಸ್ನೇಹವೆಂಬ ಅಚ್ಚರಿ ಏನು? ಅವನು ನನ್ನ ಬಾಲ್ಯ ಸ್ನೇಹಿತ, ಹುಟ್ಟಿಲ ಆತ ಕಳ್ಳನಾದ, ನಾನು ಬೈರಾಗಿಯಾದೆ. ಮಯೂರ, ಕಾಣುವ ವೇಷಗಳೆಲ್ಲ ನಂಬಲರ್ಹವಲ್ಲ. ಬೈರಾಗಿಯಂತೆ ಕಾಷಾಯ ಧರಿಸಿದವನು ಆಂತರ್ಯದಲ್ಲಿ ಕಳ್ಳನಾಗಿರಬಹುದು, ಕಳ್ಳನಂತೆ ಕಾಣುವ ಆತನು ಸಜ್ಜನ ಶಿರೋಮಣಿಯೂ ಆಗಿರಬಹುದು. ನನ್ನೊಡನೆ ನೂರಾರು ಜನ ಬಲಶಾಲಿಗಳಿದ್ದಾರೆ. ಈ ಕ್ಷಣದಿಂದ ಅವರೆಲ್ಲರಿಗೂ ತಾವೇ ನಾಯಕ. ಏಕೆ ಅನುಮಾನಿಸುತ್ತಿರುವೆ? ಕೊಲ್ಲಲು ಬಂದವನನ್ನು ನಂಬುವುದು ಹೇಗೆ ಎಂಬ ಸಂಶಯವೇನು? ಇವರು ಕಳ್ಳರಾದರೂ ಶಿವನಾಣೆಗೂ ನಂಬಿದವರಿಗೆ ದ್ರೋಹ ಬಗೆಯುವರಲ್ಲ. ಪ್ರಭು, ನಮ್ಮವರು ನನ್ನನ್ನು ತಮ್ಮೆಲ್ಲರಿಗಿಂತಲೂ ಶಕ್ತಿವಂತನೆಂದು ತಮ್ಮ ಮುಖಂಡನನ್ನಾಗಿ ಆರಿಸಿದ್ದಾರೆ. ನನಗಿಂತಲೂ ಬಲಾಢ್ಯರೆಂದು ತಮ್ಮನ್ನು ನಾನು ಆರಿಸಿದ್ದೆ. ನೀನು ಆರಿಸಿದ ಮಾತ್ರಕ್ಕೆ ನಾನು ಒಪ್ಪಲೇಬೇಕೆಂಬ ನಿಯಮವಿದೆಯೇನು? ಜನಬಲ ದೊರಕುವುದೆಂಬ ಮಾತ್ರಕ್ಕೆ ನಿಮ್ಮಂತಹ ಕಳ್ಳರ ಕೊಲೆಗಡಕರ ಸಹವಾಸಕ್ಕೆ ಬೇಡುವವನಲ್ಲ ನಾನು. ನಿಮ್ಮಿಚ್ಛೆ ಹಾಗಿದ್ದರೆ ಕಳ್ಳತನ ಮಾಡೇ ಬದುಕಬೇಕೆಂಬ ಹಠ ನಮಗೂ ಇಲ್ಲ. ನಿಮ್ಮನ್ನು ನಂಬುತ್ತೇವೆ, ನಿಮ್ಮ ಆದೇಶದಂತೆ ನಡೆಯುತ್ತೇವೆ, ನಿಮಗಾಗಿ ನಮ್ಮ ಪ್ರಾಣವನ್ನೇ ಕೊಡುತ್ತೇವೆ. ಹೌದು ಮಯೂರ, ಈ ಜನ ನಂಬಿದವರಿಗೆ ಪ್ರಾಣ ಕೊಡಲು ಒಳಗುವುದಿಲ್ಲ. ಎದುರಾಳಿಗಳ ಗುಂಡಿಗೆ ಬಗೆದು ಬಿಸಿನೆತ್ತರಿಂದ ಓಕಳಿ ಆಡಲು ಹಿಂಜರಿಯುವುದಿಲ್ಲ. ಹಾಗಾದರೆ ನನ್ನ ಕರ್ತವ್ಯ? ಈತನ ಮಾತಿನಂತೆ ಇವರ ಗುಂಪಿನ ನಾಯಕತ್ವವನ್ನು ಒಪ್ಪಿಕೊ. ನಿಮಗೆ ಶುಭವಾಗುವುದು. ಹೌದು ಪ್ರಭು, ಸ್ನೇಹವು ಯಾವಾಗಲೂ ಗುಣಪರಿಚಯದಿಂದ ರೂಢ ಮಾಡುವಾಗ. ಬನ್ನಿ, ನಮ್ಮವರನ್ನೊಂದು ಬಾರಿ ನೋಡಿ ಬರುವವರಿಗೆ ದಯಮಾಡಿಸಿ ಪ್ರಭು. ಒಳಹುಟ್ಟುಗಳೇ, ಒಳನಾಡಿಗಳೇ, ನಮಗೆ ನಾಯಕನಾಗುವ ವೀರ ಬರುವವರೆಗೂ ನೆಪ ಮಾತ್ರಕ್ಕೆ ನಾನು ನಿಮಗೆ ಮುಖಂಡನಾಗಿರುವೆ ಎಂದು ಹೇಳಿದ್ದೆ. ನೆನಪಿದೆ ತಾನೇ? ಬಹು ವರ್ಷಗಳ ತಪಸ್ಸಿಗೆ ಮೆಚ್ಚಿ ಭಗವಂತನ ಪ್ರತ್ಯಕ್ಷವಾದಂತೆ ಇದು ಇಂದು ಓ ವೀರ, ಓ ಮಹಾಪ್ರಭು ನಿಮ್ಮೆದುರು ನಿಂತಿದ್ದಾರೆ. ನಿಮ್ಮ ಸೇವೆಯನ್ನು ಯಾವ ರೀತಿ ಅವರಿಗೆ ಅರ್ಪಿಸಬಲ್ಲಿರಿ ಎಂಬುದನ್ನು ಪ್ರಭುಗಳ ಪದತಲದಲ್ಲಿ ನಿವೇದಿಸಿಕೊಳ್ಳಿರಿ. ಸೋದರರೇ, ನೀವೆಲ್ಲರೂ ಉದಾರ ಹೃದಯದಿಂದ ಗುಡಿಗೂಡಲಿದ್ದ ಈ ಹೂವನ್ನ ನಿಮ್ಮ ಮುಡಿಗೇರಿಸಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಇಂದು ನೀವು ಮಾಡಿರುವ ಈ ಕಾರ್ಯಕ್ಕಾಗಿ ಮುಂದೆ ನೊಂದುಕೊಳ್ಳದಂತೆ ನನ್ನಲ್ಲಿ ಈ ಪದವಿಗೆ ಬೇಕಾದ ಯೋಗ್ಯತೆಯನ್ನು ಕಲ್ಪಿಸಿಕೊಟ್ಟ ಕೀರ್ತಿ ನಿಮ್ಮದಾಗಲಿ. ಇನ್ನು ಮುಂದೆ ನಾವುಗಳು ಯಾವ ರೀತಿ ಬದುಕಬೇಕು ಎಂಬುದು ಇವರಿಂದ ನಿಮಗೆ ಮಾರ್ಗದರ್ಶನವಾಗುತ್ತದೆ. ನಾವು ನಿಮಗೆ ಆಜ್ಞೆ ಮಾಡುವುದಿಷ್ಟೇ. ನಿನ್ನೆ ನಡೆದ ಯಾವುದೋ ಹಗರಣದಿಂದ ಕಾಂಚೀಪುರದಲ್ಲಿರುವ ನನ್ನ ಸಾಕು ತಂದೆ ಈಶಭಟ್ಟರಿಗೂ, ನನ್ನ ಗುರುಗಳಾದ ರಂಗಾಜೆಟ್ಟಿಯವರಿಗೂ ಏನಾದರೂ ಅಪಾಯ ಸಂಭವಿಸಿರಬಹುದೇನೋ ಎಂಬ ಶಂಕೆ ನನಗಿದೆ. ಅವರ ಯೋಗಕ್ಷೇಮವನ್ನು ತಿಳಿದುಕೊಂಡು ಬಂದರೆ ಸಾಕು. ಅಪ್ಪಣೆ ಪ್ರಭು. ಮಧುಕೇಶ್ವರ, ಪರಮೇಶ್ವರ, ನೀವೀರ್ವರು ಕಾಂಚಿ ನಗರಕ್ಕೆ ಹೋಗಿ ಈಶಭಟ್ಟರ ಹಾಗೂ ರಂಗಾಜೆಟ್ಟಿಯವರ ಯೋಗಕ್ಷೇಮವನ್ನು ತಿಳಿದುಕೊಂಡು ಬರತಕ್ಕದ್ದು. ಅಪ್ಪಣೆ ಪ್ರಭು. ಈಶಭಟ್ರು ತಾವೇ ತಾನೆ? ಹೌದು, ನಾನೇ ಈಶಭಟ್ಟ. ನನ್ನ ಮಗನೇ ಮಯೂರ. ಅವನು ಇನ್ನೂ ಮನೆಗೆ ಬಂದಿಲ್ಲ. ಸುಮ್ಮನೆ ಗಳಿಗ್ ಗಳಿಗ್ ಬಂದು ನನ್ನ ಪ್ರಾಣ ಯಾಕೆ ಹಿಡಿತೀರಿ? ಹೋಗಿ ಹೋಗಿ. ಹೋಗೋದಕ್ಕೆ ಮುಂಚೆ ತಾವು ಈ ಪತ್ರವನ್ನು ಓದಬೇಕು. ನವಿಲು ಗುರಿಯನ್ನು ಸೇರಿತು. ಷಣ್ಮುಖನ ಸನ್ನಿಧಾನದಲ್ಲಿ ಕಳವಳಕ್ಕೆ ಕಾರಣವಿಲ್ಲ. ಕುಶಲ ತಿಳಿಸುವುದು ಮಯೂರ. ಮಯೂರ ಯೋಗಕ್ಷೇಮ ತಿಳಿಯದೆ ತುಂಬಾ ಚಿಂತೆಗೊಳಗಾಗಿದ್ದೆ. ನಿಮ್ಮಿಂದ ಮಹದುಪಕಾರವಾಯಿತು. ನಿಮಗೆ ಅನಂತ ವಂದನೆಗಳು. ನೀವು ನಮ್ಮ ಜೊತೆಯಲ್ಲೇ ಬಂದರೆ ಅಲ್ಲಿಗೆ ಕರೆದುಕೊಂಡು ಹೋಗುವೆವು. ಸಮಯ ನೋಡಿ ಬರುವುದಾಗಿ ತಿಳಿಸಿ.
ನಾನು ಕ್ಷೇಮವಾಗಿರುವನೆಂದು ಹೇಳಿದ್ರೆ ಸಾಕು. ಈಶ ಭಟ್ಟರು ಸುಖವಾಗಿದ್ದಾರೆಂದು ಸುದ್ದಿ ಬಂದಿದೆ. ಅವರ ಬಗ್ಗೆ ಯಾವ ಆತಂಕವನ್ನು ಇಟ್ಟುಕೊಳ್ಳಬೇಕಾಗಿಲ್ಲ, ತಾವು ಕ್ಷೇಮವಾಗಿದ್ದರೆ ಸಾಕು ಎಂದು ಅವರೂ ಸುದ್ದಿ ಕಳಿಸಿದ್ದಾರೆ. ಪೂಜ್ಯರೇ, ಕುದುರೆಗಳ ಕಾಪಿಟ್ಟ ಸರಿ. ಓಹೋ, ಗುಹೆಯ ಸುತ್ತಲೂ ನಡೆಯಿರಿ. ಕೊತ್ವಾಲನ್ನು ಸೇನೆ ಸಮೇತನಾಗಿ ಬಂದಿರಬೇಕು. ಸರಿಯಾಗಿ ಊಹಿಸಿದ್ರಿ. ನಿಮ್ಮ ಚಾರಾಕ್ಷತನ ನಿಜಕ್ಕೂ ಮೆಚ್ಚತಕ್ಕದ್ದೇ. ನಿಮ್ಮಿಬ್ಬರನ್ನು ಎಲ್ಲೋ ನೋಡಿದ ನೆನಪು. ಆ ನೀವು ವೈಜಯಂತಿಯ ಮಂತ್ರಿ ಷಡಾನನ ಶರ್ಮ, ನೀವು ಸೇನಾಧಿಪತಿ ನರಸಿಂಹದತ್ತ ಅಲ್ಲವೇ? ಇವರ ಪರಿಚಯ ಮಾತ್ರ ತಿಳಿಯಲಿಲ್ಲವಲ್ಲ? ಇಬ್ಬರ ಪತ್ತೆಯಾದ ಮೇಲೆ ಮೂರನೆಯವರ ಪರಿಚಯವಾಗಲೇಬೇಕು. ಪಲ್ಲವ ಚಕ್ರವರ್ತಿ ಶಿವಸ್ಕಂದ ವರ್ಮನ ಕುಮಾರನೊಡನೆ ಹೋರಾಡಿ ಜಯ ಗಳಿಸಿ ಬಂದವರು ಇವರೇ. ಇವರನ್ನು ತಾನೇ ತಾವು ಹುಡುಕುತ್ತಾ ಬಂದದ್ದು. ನಮ್ಮ ಶತ್ರುಗಳ ಜೊತೆಯಲ್ಲಿ ಅಡಗಿಕೊಂಡಿರುವಿಯಾ? ನಿನ್ನ ಜೊತೆಯಲ್ಲಿ ಇವರ ಕಥೆಯೂ ಮುಗಿದು ಹೋಗಲಿ. ವರ್ತಮಾನವೇ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಯೋಚಿಸಬೇಡಿ, ಹೊರಗಡೆ ತಮ್ಮವರೆಗೂ ಉಪಚಾರ ನಡೆಯುತ್ತದೆ. ಇನ್ನು ಇಲ್ಲಿ ಇರುವುದು ಅಪಾಯ. ಆದಷ್ಟು ಬೇಗ ಈ ಜಾಗವನ್ನು ಬಿಡಬೇಕು. ನರಸಿಂಹದತ್ತರೆ, ಶ್ರೀಶೈಲವನ್ನು ತಲುಪಲು ಎಷ್ಟು ಕಾಲ ಬೇಕಾಗುವುದು? ಕನಿಷ್ಠ ಪಕ್ಷ ಎರಡು ಮಾಸಗಳಾದರೂ ಬೇಕಾಗಬಹುದು. ಹಿಂದೆ ಪ್ರಯಾಣಕ್ಕೆ ಸಿದ್ಧಪಡಿಸಿ, ಏಕೆಂದರೆ ಶತ್ರುಗಳು ನಮ್ಮ ಬೆನ್ನ ಹಿಂದೆ ಇದ್ದಾರೆ. ಅವರ ಕಣ್ಣು ತಪ್ಪಿಸಿ ಹೋಗಬೇಕು. ಈ ರಾಮ ರಾಜನೀತಿಯು ನನಗೆ ಅರ್ಥವಾಗದು. ಒಬ್ಬ ಸಾಧಾರಣ ತಂಟೆಕೋರನನ್ನು ಹಿಡಿಯಲು ಪಲ್ಲವ ಸೈನ್ಯ ಹೋಗಿದೆ ಎಂದರೆ ಎದುರಾಳಿಯನ್ನು ನಾವೇ ದೊಡ್ಡವನನ್ನಾಗಿ ಮಾಡಿದಂತಾಗಲಿಲ್ಲವೇ ಮಹಾಮಂತ್ರಿಗಳೇ? ಸಾಧಾರಣ ತರುಣನೆಂದು ಉಪೇಕ್ಷೆ ಮಾಡುವಂತಿಲ್ಲ ಮಹಾಪ್ರಭು. ಅವನೀಗ ನಮ್ಮ ವೈರಿಗಳ ರಕ್ಷಣೆಯಲ್ಲಿದ್ದುಕೊಂಡು ರಾಜ್ಯಕ್ಕೆ ಆಪತ್ತು ತರಲು ಹೊಂಚು ಹಾಕುತ್ತಿದ್ದಾನೆ. ಮಯೂರ ನಮ್ಮ ವೈರಿಗಳ ರಕ್ಷಣೆಯಲ್ಲಿದ್ದಾನೆ. ಯಾರವರು? ವೈಜಯಂತಿಯ ಮಂತ್ರಿ ಶರಾನನ ಶರ್ಮ, ಸೇನಾಪತಿ ನರಸಿಂಹದತ್ತ. ಶರಾನನ ಶರ್ಮ, ನರಸಿಂಹದತ್ತ. ಅರಣ್ಯದ ಗುಹೆಗಳಲ್ಲಿ ಮಾರುವೇಷದಿಂದ ತಲೆಮರೆಸಿಕೊಂಡಿರುವ ಅವರೊಡನೆ ತಮ್ಮ ಪ್ರಾಣವನ್ನೇ ಪರವಾಗಿತ್ತು ಹೋರಾಡಬಲ್ಲ ನೂರಾರು ಜನರ ಗುಂಪು ಇದೆ. ಅದನ್ನೆಲ್ಲ ಕಂಡು ಸುಮ್ಮನೆ ಹಿಂತಿರುಗಿ ಬಂದಿರಾ? ಸುಮ್ಮನೆ ಬರಲು ಬಿಡುವರೇ ಚಿಕ್ಕದಣಿ. ನನ್ನನ್ನು ಹಿಡಿದು ತಳಿಸಿ ಗುಹೆಯಲ್ಲಿ ಬಂಧಿಸಿದ, ನಮ್ಮ ಸೈನಿಕರನ್ನು ಬಡಿದುರುಳಿಸಿ ನಿರ್ನಾಮ ಮಾಡಿ ಅಶ್ವಗಳನ್ನು ತೆಗೆದುಕೊಂಡು ಪಲಾಯನ ಮಾಡಿದರು. ಅವೆಲ್ಲ ಇತ್ತು. ಕುದುರೆ ಬಯಲಿನಲ್ಲಿ ನಾನು ನೀನು ಏನು ಮಾಡಿದವು ಸಹೋದರ? ಮಹಾಮಂತ್ರಿಗಳೇ, ಆ ಮಯೂರನನ್ನು ಗುರುತಿಸಬಲ್ಲ ನಮ್ಮ ಪಟಲನ್ನು ಒಡನೆಯ ವೈಜಯಂತಿಗೂ ಮಧುರೆ ಶ್ರೀಶೈಲಕ್ಕೂ ಆಟ್ಟಿರಿ. ವೈಜಯಂತಿಯ ಮಂತ್ರಿ ಸೇನಾಧಿಪತಿಗಳು ಮಯೂರನು ಎಲ್ಲೇ ಇರಲಿ, ಯಾವ ದೇಶದಲ್ಲೇ ಇರಲಿ, ಕಂಡು ಹಿಡಿದು ತರಬಲ್ಲ ವೀರ ಯೋಧರನ್ನು ನೇಮಿಸಿರಿ. ನಮಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನಷ್ಟವಾಗಲಿ, ನಮ್ಮ ವೈರಿ ವಂಶ ನಿಶೇಷವಾಗುವ ತನಕ ನನಗೆ ಸುಖವಿಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ನಿಷ್ಠೆ ಇಲ್ಲ. ಯಾರು ನೀನು? ಮಯೂರ. ಓಹೋ, ಪಲ್ಲವ ರಾಜಕುಮಾರನೊಡನೆ ಹೋರಾಡಿ
ರಾಜದ್ರೋಹದ ಆಪಾದನೆಯನ್ನು ಹೊತ್ತು ಕೋಟೆಯಿಂದ ತಪ್ಪಿಸಿಕೊಂಡು ಬಂದವನು ನೀನು ತಾನೇ? ಈ ವಿವರವೆಲ್ಲ ನಿಮಗೆ ಹೇಗೆ ಗೊತ್ತು? ನಮ್ಮಿಂದ. ಮಯೂರ, ನಾವೊಂದು ಹೇಳಿದ ಶ್ರೀಶೈಲದ ಗುರುಗಳು ಇವರೇ. ಈಗ ನಿನಗೇನಾದರೂ ಸಂದೇಹವಿದ್ದರೆ ಅವರಲ್ಲಿ ಅರಿಕೆ ಮಾಡಿ. ಏನು ಸಂದೇಹ? ಪೂಜ್ಯರೇ, ತಾವು ಸಕಲವನ್ನೂ ತಿಳಿದ ಜ್ಞಾನಿಗಳು. ಹೇಳಿ, ನಾನು ಬ್ರಾಹ್ಮಣನೋ ಇಲ್ಲ ಕ್ಷತ್ರಿಯನೋ ಅದನ್ನು ತಿಳಿದುಕೊಳ್ಳುವುದರಿಂದ ಏನು ಪ್ರಯೋಜನ? ನಾನು ಕ್ಷತ್ರಿಯನೇ ಆಗಿದ್ದರೆ ನನ್ನ ಹೃದಯಾಂತರಾಳದಲ್ಲಿ ಹೊಮ್ಮುತ್ತಿರುವ ಶೌರ್ಯ ಸಾಹಸ ಆಕಾಂಕ್ಷೆಗೆ ಶರಣಾಗಿ ವೀರ ಕ್ಷತ್ರಿಯನಂತೆಯೇ ಬಾಳುತ್ತೇನೆ. ಸರಿ, ರಾತ್ರಿಯಲ್ಲಿ ಯಾರಿಗೂ ಕಾಣದೆ ಕಳ್ಳನಂತೆ ಕೋಟೆಯನ್ನು ದಾಟಿ ಬಂದ ಹೇಳಿ ಕ್ಷತ್ರಿಯ ಹೇಗಾದ? ಪೂಜ್ಯರೇ, ಸಾಕು ಮಾಡಿ ನಿಮ್ಮ ಒಣ ಮಾತುಗಳನ್ನು. ನೀವಲ್ಲದೆ ಈ ಮಾತನ್ನು ಬೇರೆ ಯಾರಾದರೂ ಆಡಿದರೆ ಅವರ ಶಿರಸ್ಸು ಭೂಮಿಗೊಳ್ಳುತ್ತಿತ್ತು. ನನ್ನ ಗುರು ರಂಗಾಜಟ್ಟಿಯವರ ಆಗ್ರಹದ ಒತ್ತಾಯಕ್ಕೆ ಮಣಿದು ಕಾಂಚಿ ನಗರವನ್ನು ಬಿಟ್ಟೆನೇ ಹೊರತು ಹೇಳಿತನದಿಂದಲ್ಲ. ಸರಿ, ಹಾಗಾದರೆ ರಾಜಧಾನಿಗೆ ಹೋಗಿ ಯುವರಾಜರನ್ನು ಕಂಡು ಅವರು ನಿನಗಿತ್ತ ಕತ್ತಿಯನ್ನು ಹಿಂತಿರುಗಿಸಿ ಬರಲು ಸಾಧ್ಯವೇ? ಅಗತ್ಯವಾಗಿ. ಭಯವಾಗುವುದಿಲ್ಲವೇ? ಭಯ ಹಾಗಾದರೆ ಸರಿ, ಹೋಗಿ ಬಾ. ಇವನಾಡುತ್ತಿರುವ ಒಂದೊಂದು ಗುಡಿ ಮುಟ್ಟುಗಳನ್ನು ಕೇಳುತ್ತಿದ್ದರೆ ಬಾಚಿ ಅಪ್ಪಿ ಬಿಟ್ಟಿರೋಣವೆ. Thank you.
ಯುವರಾಜ 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 ಅರಿಯದೆಯಾದ ಅನಿರೀಕ್ಷಿತ ಅಪಚಾರಕ್ಕಾಗಿ ನನ್ನನ್ನು ಮನ್ನಿಸಿ. ಕೂಗಾಡುವುದರಿಂದ ಯಾರಿಗೂ ಪ್ರಯೋಜನವಿಲ್ಲ. ನನ್ನಿಂದ ನಿಮಗೆ ಯಾವ ಅಪಾಯವೂ ಆಗದು. ತಾವ್ಯಾರೋ ನನಗೆ ತಿಳಿಯದು. ದಯಮಾಡಿ ಯುವರಾಜರೆಲ್ಲಿದ್ದಾರೆಂದು ತಿಳಿಸಿದ್ರ? ಕಾರಣ ಅವರನ್ನು ಕಂಡು ಹೋರಾಟದ ಸಮಯದಲ್ಲಿ ಅವರು ನನಗೆ ಕೊಟ್ಟಿದ್ದ ಈ ಖಡ್ಗವನ್ನು ಹಿಂದಿರುಗಿಸಿ ಹೇಳಿ ಹೋಗೋಣವೆಂದು ಬಂದೆ. ಮಯೂರ, ದಯವಿಟ್ಟು ಯುವರಾಜರೆಲ್ಲಿದ್ದಾರೆಂದು ತಿಳಿಸುವಿರಾ? ಅಣ್ಣಾಜಿಯವರು ಈಗ ಅರಮನೆಯಲ್ಲಿಲ್ಲ. ಬೇಟೆಗಾಗಿ ಕಾಡಿಗೆ ಹೋದವರು ಅಲ್ಲಿಯೇ ತಂಗಿದ್ದಾರೆ. ಸರಿ, ಹಾಗಾದ್ರೆ ನಾನು ಅವರನ್ನು ಅಲ್ಲಿಯೇ ಕಾಣುತ್ತೇನೆ. ಸ್ವಲ್ಪ ನಿಲ್ಲಿ. ಏನ್ ರಾಜಕುಮಾರಿ, ನೀವಿಲ್ಲಿಂದ ಹೇಗೆ ಹೋಗುವಿರಿ? ಹೇಗೆ ಬಂದಿನೋ ಹಾಗೆ. ಅಂತಃಪುರಕ್ಕೆ ಹತ್ತಾರು ಜನರ ಕಾವಲಿದೆ. ಒಬ್ಬೊಬ್ಬರ ಕೈಯಲ್ಲೂ ಬಿಚ್ಚಗತ್ತಿಯ ಪಹರೆ ಇದೆ. ತೋಳಿನಲ್ಲಿ ದೇವರು ಕೊಟ್ಟ ಬಲವಿದೆ, ಸೊಂಟದಲ್ಲಿ ಯುವರಾಜರು ಕೊಟ್ಟ ಖಡ್ಗವಿದೆ. ಹಾಗಾದರೆ ನಾನೀಗ ಭಟ್ಟರನ್ನು ಕರೆಯಬಹುದೇ? ಅಗತ್ಯವಾಗಿ ಕರೆಯಿರಿ, ಧಾರಾಳವಾಗಿ ಕರೆಯಿರಿ. ಮರೆಯಬೇಡಿ, ಅದರಿಂದ ನಿಮಗೆ ತೊಂದರೆ. ನನಗೆ ತೊಂದರೆ? ಹೇಗೆ? ಈ ಸರಿ ರಾತ್ರಿಯಲ್ಲಿ ಅಪರಿಚಿತನೋರ್ವನು ನಿಮ್ಮ ಅಂತಃಪುರದಲ್ಲಿರುವುದನ್ನು ಕಂಡರೆ ನಿಮ್ಮ ಕೀರ್ತಿಗೆ ತಾನೇ ಕಳಂಕ. ಬಹಳ ಚಮತ್ಕಾರವಾಗಿ ಮಾತನಾಡುತ್ತಿರುವುದಲ್ಲ. ಚಮತ್ಕಾರವೇನೂ ಇಲ್ಲ, ಸಮಯೋಚಿತವಾಗಿ ಹೇಳಿದೆ ಅಷ್ಟೇ. ಬರುತ್ತೇನೆ. ದಾರಿ ಅಲ್ಲಲ್ಲ, ಇಲ್ಲಿ. ರಾಜಕುಮಾರಿ, ದಾರಿ ತಿಳಿಯದೇ ಇಲ್ಲಿಗೆ ಬಂದಿರ ಹೊರತು ಹೋಗುವ ದಾರಿ ನನಗೆ ಚೆನ್ನಾಗಿದೆ. ನೆನಪಿರಬಹುದು, ನಮ್ಮ ಅರಮನೆಯ ಕಾವಲುಗಾರರು ನೀವೆಣಿಸಿರುವಷ್ಟು ಅಜಾಗರೂಕರಲ್ಲ. ರಾಜಕುಮಾರಿ, ನಿಮ್ಮ ಅರಮನೆಯ ಕಾವಲುಗಾರರ ಜಾಗರೂಕತೆಯನ್ನ ನಾನಿಲ್ಲಿಗೆ ಬರುವಾಗಲೇ ಕಂಡುಕೊಂಡೆ. ಬರುತ್ತೇನೆ ರಾಜಕುಮಾರಿ. ಏಕೆ ರಾಜಕುಮಾರಿ? ದುಡುಕುವುದು ಒಳ್ಳೆಯದಲ್ಲ. ಬನ್ನಿ, ನನ್ನ ಜೊತೆಯಲ್ಲಿ ಸುರಕ್ಷಿತವಾದ ಮಾರ್ಗ ತೋರಿಸುತ್ತೇನೆ. ಏಕೆ, ನನ್ನಲ್ಲಿ ಅನುಮಾನವೇ? ಸರಿ. ರಾಜಕುಮಾರಿ, ಈ ರಹಸ್ಯ ಮಾರ್ಗ ನನಗೆ ತೋರಿಸಿಬಿಟ್ರಲ್ಲ, ಎಂದಾದರೊಂದು ದಿನ ನನ್ನಿಂದ ನಿಮ್ಮವರಿಗೆ ಏನಾದರೂ ಅಪಾಯ ಸಂಭವಿಸುವ ಪ್ರಸಂಗ ಒದಗಿದರೆ? ಕೇವಲ ಸ್ವಲ್ಪ ಕಾಲದ ಪರಿಚಯದಲ್ಲೇ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಹೇಗೆ? ನಡುರಾತ್ರಿ ಏಕಾಂತದಲ್ಲಿ ಅಪರಿಚಿತ ಒಂಟಿ ಹೆಣ್ಣನ್ನು ಕಂಡರು. ಅವಳ ಗೌರವ ಕಲ್ತಿ ಚುತಿ ಬಾರದಂತೆ ನಡೆದುಕೊಂಡಿರಲ್ಲ ಆ ನಿಮ್ಮ ರೀತಿಯಿಂದ. ಬನ್ನಿ. Thank you.
ನೀವೇ ಜಾರುತ್ತಿದ್ದಿರಲ್ಲ ರಾಜಕುಮಾರ. ಕ್ಷಮಿಸಿ ರಾಜಕುಮಾರಿ, ನನ್ನ ವರ್ತನೆಯಿಂದ ನಿಮ್ಮ ಮನಸ್ಸಿಗೆ ಬೇಸರವಾಗಬಹುದೇನೋ. ಯಾವ ಜೀವಿಯ ಬಂಧನವನ್ನು ನಾನು ಸಹಿಸಲಾರೆ, ಕ್ಷಮಿಸಿ. ಬರಲೇ ರಾಜಕುಮಾರಿ. ಏನ್ ರಾಜಕುಮಾರಿ, ಈ ದಿನ ಬಯಸದೇ ಬಂದಿರುವೆ. ಕುಳಿತುಕೋ ಮಯೂರ. ಹೇಳಿ ಯುವರಾಜ್. ಆಹಾ, ಎಲ್ಲಿಯಾದರೂ ಉಂಟೆ. ಯುವರಾಜ, ಅಂದಿನ ಆ ಪ್ರಕರಣದಲ್ಲಿ ನೀವು ನನಗೆ ಮಾಡಿದ ಸಹಾಯಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಅಪ್ಪಣೆಯನ್ನು ಪಡೆದು ಹೋಗಬೇಕಾಗಿದ್ದಲ್ಲವೇ? ಆ ತಪ್ಪಿಗಾಗಿ ಇಂದು ನಿಮ್ಮಲ್ಲಿ ಕ್ಷಮೆ ಯಾಚಿಸಿ ಈ ಖಡ್ಗವನ್ನು ಹಿಂದಿರುಗಿಸಲು ಬಂದಿದ್ದೇನೆ. ಆಹಾ, ಮಯೂರ, ಆಯುಧೋಪಜೀವಿಗಳಾದ ನಮ್ಮಿಬ್ಬರ ಪರಿಚಯ ಕ್ಷತ್ರಿಯೋಚಿತವಾದ ರೀತಿಯಲ್ಲೇ ಆಗಿದೆ. ನಮ್ಮಿಬ್ಬರ ಸ್ನೇಹದ ಕುರುಹಾಗಿ ಈ ಖಡ್ಗ ನಿನ್ನಲ್ಲಿಯೇ ಇರಲಿ. ಯುವರಾಜರೇ, ಸ್ನೇಹ ಸಮಾನ ಧರ್ಮಿಗಳಲ್ಲಿ ಶೋಧಿಸುವುದೇ ಹೊರತು ಪರ್ವತ ಪರಮಾಣುಗಳ ಅಂತರವಿರುವ ನನ್ನ ಈ ಅಂತರವನ್ನು ದೂರಾಗಿಸುವುದು ನಮ್ಮ ಕೈಯಲ್ಲೇ ಇದೆಯಲ್ಲವೇ?
ಇಂದಿನಿಂದಲೇ ನಿನ್ನನ್ನು ಸಾವಿರ ಕುದುರೆಗಳ ಸರ್ದಾರ್ನಲ್ಲಾಗಿ ನೇಮಿಸುತ್ತೇನೆ. ಒಪ್ಪಿಗೆ ತಾನೆ? ಸೇನಾಧಿಪತಿಯನ್ನಾಗಿ ಮಾಡಿದರೆ ಮುಖ್ಯಮಂತ್ರಿಯ ಪದವಿಯನ್ನಿತ್ತರೆ ಸಾಮಂತನಾಗುವ ಬಯಕೆ ಇದೆಯೇನು? ಇಲ್ಲ. ಅದಕ್ಕಿಂತಲೂ ಹೆಚ್ಚಿನ ಪಟ್ಟವಿದ್ದರೆ ಮನಸ್ಸೊಪ್ಪು ದೇವರಾಜ. ಏಕೋ ಏನೋ ಸ್ವತಂತ್ರವಾಗಿ ಬದುಕಬೇಕೆಂಬ ಹಂಬಲವೇ ಹೊರತು ಮತ್ತೊಬ್ಬರ ನೆರಳನ್ನಾಶ್ರಯಿಸಿ ಬದುಕಬೇಕೆಂಬ ಬಯಕೆ ಎಲ್ಲಷ್ಟೂ ನನಗಿಲ್ಲ. ಹೋಗಲಿ, ನಮ್ಮ ವಿಶ್ವಾಸವೇನು ಬೇಡದ ವಸ್ತುವಲ್ಲ ಅಲ್ಲವೇ ಯುವರಾಜ? ಮಯೂರ, ಇದು ನಮ್ಮ ಸ್ನೇಹದ ಗುರುತು. ನನ್ನ ಬಳಿಯೇ ಇರಲಿ ಎಂದು ಹೇಳಿದರು. ಆಮೇಲೆ ನನ್ನನ್ನು ಅವರಲ್ಲಿಯೇ ಉಳಿಸಿಕೊಳ್ಳುವ ಹಂಬಲದಿಂದ ಅನೇಕ ಅಧಿಕಾರಗಳ ಆಸೆ ತೋರಿಸಿದರು. ಒಪ್ಪಿದೆಯಾ? ಇಲ್ಲ, ಅದು ನನ್ನ ಮನಸ್ಸಿಗೆ ವಿರುದ್ಧವಾದ ಕಾರ್ಯ. ಅವರ ಮಾತನ್ನು ತಿರಸ್ಕರಿಸಿದ್ದರಿಂದ ಕೋಪಗೊಳ್ಳಲಿಲ್ಲವೆ? ಇಲ್ಲ, ಸ್ನೇಹದ ಗುರುತಾಗಿ ಈ ಉಂಗುರವನ್ನು ದಯಪಾಲಿಸಿದೆ. ನೇಹ ಸಿಂಹಕ್ಕೂ ಆನೆಗೂ ಸ್ನೇಹ, ಕತ್ತಿಯ ಕೊನೆಯಿಂದ ಕುಣಿಸಬೇಕಾದವರಲ್ಲಿ ವಿಶ್ವಾಸ, ವೈಷಮ್ಯದ ವಿಷ ಕಾರುತ್ತಿರುವ ಅರಸು ಕುಲದವರಿಂದ ಕಾಣಿಕೆ. ಪಲ್ಲವರು ನಮಗಾಗಲೇ ತೋರಿರುವ ವಿಶ್ವಾಸ, ಮಾಡಿರುವ ಉಪಕಾರ, ಕೊಟ್ಟಿರುವ ಕಾಣಿಕೆಗಳಿಗೆ ಅವರಿಗೆ ತಕ್ಕ ಸನ್ಮಾನ ಮಾಡಿಸಬೇಕೆಂದು ನಾವು ದಿನಗಳನ್ನು ನೆನೆಸುತ್ತಿರುವಾಗ ಸ್ನೇಹ ರೂಪದಲ್ಲಿ ಏಕೆ ಪೂಜ್ಯರೆ, ನನ್ನಿಂದೇನಾದರೂ ತಪ್ಪಾಯಿತೆ? ತಪ್ಪು ಒಪ್ಪುಗಳನ್ನು ಒರೆ ಹಚ್ಚಿ ಹೇಳುವ ಕಾಲವಾಗಲೇ ಬಂದಾಯ್ತು. ಮಗು, ಗಮನವಿಟ್ಟು ಕೇಳು. ಬಹು ಹಿಂದೆ ಈ ಪ್ರಾಂತ್ಯವನ್ನಾಳುತ್ತಿದ್ದ ಶಾತವಾಹನನೆಂಬ ಅರಸು ಗಂಡು ಸಂತಾನವಿಲ್ಲದೆ ಮೃತನಾದರು. ಪಟ್ಟದಾನೆ ಮಾಲೆ ಹಾಕಿ ತ್ರಿನೇತ್ರ ಕದಂಬನನ್ನು ಅರಸನನ್ನಾಗಿ ಮಾಡಿಸಿತು. ಯಾವನು ಅಪರಿಚಿತ ಸಿಂಹಾಸನವೇರಿದ್ದು ಅರಸನ ಮಗಳ ಸಂತತಿಯವರಿಗೆ ಹಿಡಿಸಲಿಲ್ಲ. ಆ ವಂಶದಲ್ಲಿ ಹುಟ್ಟಿದ ನಾಗಶ್ರೀ ಎಂಬ ಕೆಟ್ಟ ಹೆಣ್ಣು ಕದಂಬರಿಂದ ರಾಜ್ಯವನ್ನು ತಪ್ಪಿಸಲು ಸಂಕಲ್ಪಿಸಿ ಪಲ್ಲವ ರಾಯಭಾರಿ ಶೇಖರ ವರ್ಮನೊಡನೆ ಒಳಸಂಚು ಮಾಡಿದರು. ಆಗ ನಮ್ಮ ರಾಜನಾಗಿದ್ದ ಚಂದ್ರವರ್ಮ ಒಂದು ದಿನ ಸಿಂಹಾಸನದಿಂದ ಇಳಿದು ಬರುತ್ತಿದ್ದಾಗ ಪಲ್ಲವ ಸೈನಿಕರು ಅಲ್ಲದಿದ್ರು ನಿಮ್ಮ ಮಗುವಿಗೆ
ಮಗಳೇ, ನಿರಂತರ ಶ್ರಮದಿಂದ ಮಂತ್ರಿಗಳು ಸೇನಾಧಿಪತಿಗಳು ಉಳಿಸಿಕೊಂಡಿದೆ. ಈ ನತದೃಷ್ಟಿ ಮಾತ್ರ ನಿಮಗೆ ನಿರಾಶೆ ಮಾಡಿ ದೂರ ಹೋಗುತ್ತಿದ್ದಾಳೆ. ಇಂದಿನಿಂದ ಈ ತಬ್ಬಲಿ ಕಣ್ಣನಿಗೆ ನೀವೇ ಸರ್ವಸ್ವ. ಸಿಂಹದ ಮರಿಗೆ ಪೌರುಷ ಸಾಹಸಗಳು ಸಹಜವಾದ ಗುಣ. ಈ ನನ್ನ ಮಗ ದೊಡ್ಡವನಾದೊಡನೆ ಶತ್ರುಗಳನ್ನು ಧ್ವಂಸ ಮಾಡಿ ಪಲ್ಲವರ ಸೆರೆಯಿಂದ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಬಿಡಿಸುತ್ತಾನೆ. ಕದಂಬರ ವಿಜಯ ಧ್ವಜವನ್ನು ಮುಗಿಲೆತ್ತರಿಗೆ ಹಾರಿಸುತ್ತಾನೆ ಎಂಬ ನಂಬಿಕೆ ನನಗಿದೆ. ಅಲ್ಲಿವರೆಗೂ ನೀವೇ ಹಸುಳೆಯನ್ನು ಸಲಹಿದರೆ ಸಾಕು. ಈ ಮಗುವಿನ ಚಿಂತೆ ನಿಮಗಿನ್ನು ಬೇಡ ಮಹಾರಾಣಿ. ಪುಟ್ಟಪ್ಪಾಮಿಯವರನ್ನು ನಮ್ಮ ಜೀವದಂತೆ ಕಾಪಾಡುತ್ತೇವೆ ತಾಯಿ. ಅವಶ್ಯವಾದರೆ ನಮ್ಮೆಲ್ಲರ ಪ್ರಾಣವನ್ನು ಬಲಿಕೊಟ್ಟು ರಾಜಪುತ್ರನನ್ನು ರಕ್ಷಿಸುತ್ತೇವೆ. ಹಾಗಾದರೆ ತನ್ನ ಗಂಡನನ್ನು ರಾಜಗುರುವಿಗೆ ಅರ್ಪಿಸಿ ಮಡಿದ ಮಾತೆಯ ಸಮಾಧಿಯೇ ಇದು. ಆ ಮಗುವಿನ ಯೋಗಕ್ಷೇಮದ ಹೊಣೆ ಹೊತ್ತ ನಿರ್ಭಾಗ್ಯ ರಾಜಗುರು ವೀರಶರ್ಮನೆ ನಾನು. ಪಲ್ಲವರ ಸೊಲ್ಲನ್ನಡಗಿಸಿ ಕನ್ನಡಿಗರಿಗೆ ಸ್ವಾತಂತ್ರ್ಯವನ್ನು ದೊರಕಿಸಿ ಕದಂಬರ ವಿಜಯ ಕಾರ್ಯವನ್ನು ದಶ ದಿಕ್ಕುಗಳಲ್ಲಿಯೂ ಮಾರು ಮರೆಯುವಂತೆ ಮಾಡಬೇಕಾದ ಆ ರಾಜಕುಮಾರ, ಆ ರಾಜಕುಮಾರನೇ ನೀನು. ಸೂರ್ಯಚಂದ್ರರ ಮೇಲಾಣೆ, ನಮ್ಮ ಕುಲದೈವ ಮಧುಕೇಶ್ವರನ ಮೇಲಾಣೆ, ನೀನೇ ಆ ರಾಜಕುಮಾರ. ಕದಂಬ ವಂಶೋದ್ಧಾರಕನು ಜೀವಂತನಾಗಿರುವ ರಹಸ್ಯ ನಮ್ಮ ವೈರಿಗಳಿಗೆ ತಿಳಿಯಬಾರದೆಂದೇ ನಿನ್ನ ಮೀಶಭಟ್ಟರಲ್ಲಿ ಬ್ರಾಹ್ಮಣನಂತೆ ಬೆಳೆಸಿತ್ತು. ಮುನ್ನವೇ ನಿನ್ನನ್ನು ಕಳೆದುಕೊಂಡ ನಿರ್ಭಾಗ್ಯ ನಾನು. ಕಣ್ಣಿಗೆ ಅರಿವಾಗದ ವಿಷಯ ಕರುಣೆಗೆ ಅರಿವಾಗುವುದೆಂಬ ಮಾತು ಅದೆಷ್ಟು ಸತ್ಯ. ಹಾಗಾದ್ರೆ ಆಗ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ದೇವತೆ ನೀನೆ. ಬಾಬಾ, ಈ ಮಣಿಕಿರೀಟ ನಿನಗೆ ಬೇಡವೆ, ಈ ರತ್ನ ಸಿಂಹಾಸನ ನಿನಗೆ ಬೇಡವೆ, ಈ ಸಾಮ್ರಾಜ್ಯ ನಿನಗೆ ಬೇಡವೆ ಎಂದು ಅಕ್ಕರೆಯಿಂದ ಕೇಳುತ್ತಿದ್ದವಳು ನೀನೇ ಅಮ್ಮ. ಹೇ, ನಿನ್ನ ಮಗನಲ್ಲಿ ನಿನಗದೆಷ್ಟೊಂದು ಭರವಸೆ ತಾಯಿ. ಭೂಮ್ಯಾಕಾಶಗಳೇ ಸಿಡಿದೆದ್ದು ಹಾಗೆಯಾಗಲಿ, ನಿಮ್ಮ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯಿ, ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ. ಮಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದ ವರ್ಮ, ಯಾವ ಕದಂಬರ ವಂಶವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ನಾಮ ಆಯಿತೆಂದು ತಿಳಿದಿರುವೆಯೋ, ಆ ಮಹಾವಂಶ ವೃಕ್ಷವೆಂದು ಮತ್ತೆ ಚಿಗುರಿ ತಲೆಯೆತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ಧಾರೆಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಇಂದು ನಿಮ್ಮೆಲ್ಲರನ್ನು ಈ ರಾಜಸಭೆಗೆ ಆಹ್ವಾನಿಸಿದ ಕಾರಣವಿಷ್ಟೇ. ಕಾಂಚೀಪುರದಿಂದ ತಪ್ಪಿಸಿಕೊಂಡು ಹೋದ ರಾಜದ್ರೋಹಿ ಒಬ್ಬನು
ನಮ್ಮ ವೈರಿಗಳಾದ ವೈಜಯಂತಿಯ ಮಂತ್ರಿ ಸೇನಾಧಿಪತಿಗಳ ಆಶ್ರಯದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಶತ್ರು ಪಕ್ಷವು ಬಲಾಢ್ಯರಾಗಿ ವಿಜೃಂಭಿಸುವುದಕ್ಕೆ ಮುಂಚಿತವಾಗಿ ಅವರೆಲ್ಲ ಅಡಗಿದ್ದರೂ ಹೇಳ ಕ್ಷಸರಿಯದಂತೆ ಮಾಡಬೇಕಾಗಿದೆ. ಅಚಾತುರ್ಯದಿಂದ ನಡೆದು ಹೋದ ಒಂದು ಘಟನೆಗಾಗಿ ಪ್ರಭುಗಳು ಇಷ್ಟೊಂದು ಬೇಸರ ಪಡಬೇಕಾಗಿಲ್ಲ. ಈಗಾಗಲೇ ನಮ್ಮ ಸೀಮೆಯ ಕೋಟೆ ಕತ್ತಲುಗಳಿಗೆಲ್ಲ ಗೂಢಚಾರರು ಅಟ್ಟಿದೆ. ಆ ರಾಜದ್ರೋಹಿ ಮಯೂರ ತನ್ನ ತಾಯಿಯ ಬಸುರಿನಲ್ಲಿ ಅರಗಿದ್ದರೂ ನಮ್ಮವರು ಅವನನ್ನು ಬಿಡುವುದಿಲ್ಲ. ಅದು ಅಷ್ಟು ಸುಲಭವಾದ ಕಾರ್ಯವಲ್ಲ ಮಂತ್ರಿಗಳೇ. ಹೌದೌದು, ಅಂದಾಜಿ ಹೇಳುವ ಮಾತು ನಿಜ. ಅವನನ್ನು ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಹೌದೌದು, ಏಕೆ ಸಾಧ್ಯವಿಲ್ಲ? ಒಂಟಿಯಾಗಿ ನಮ್ಮ ಕೋಟೆಯೊಳಗಿದ್ದಾಗಲೇ ಹಿಡಿಯಲಾಗದವನನ್ನು ಬಲವಾದ ರಕ್ಷಣೆಯಲ್ಲಿರುವಾಗ ಹಿಡಿಯಲು ಸಾಧ್ಯವೇನು ತಮ್ಮಾಜಿ? ಹೌದೌದು, ಸಾಧ್ಯವಿಲ್ಲ ಅಣ್ಣಾಜಿ. ಹಾಗೆಂದು ಸುಮ್ಮನಿರಲಾಗುವುದಿಲ್ಲ. ಪಲ್ಲವರು ಸಾರ್ವಭೌಮರು, ಪೂರ್ವಾಪರ ಸಮುದ್ರಗಳವರೆಗಿನ ರಾಜ್ಯದೊಡೆಯರು, ನೂರಾರು ಸಾಮಂತರಿಂದ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿಕೊಳ್ಳುವಂತಹ ಪರಾಕ್ರಮಶಾಲಿಗಳು. ಅಂಥವರು ಒಬ್ಬ ಬೀದಿಯ ಶಿಕಾರಿಯನ್ನು ಹಿಡಿದು ದಂಡಿಸಲು ಅಸಮರ್ಥರಾದರೆಂಬ ಅಪಮಾನವನ್ನು ಭರಿಸುವುದು ಸಿಕ್ಕು ಕೇಳು. ಅಂದು ರಾಜಪುತ್ರನಿಗೆ ಅಪಮಾನ ಮಾಡಿದ, ಅವಕಾಶ ಸಿಕ್ಕಿದರೆ ತುಂಬಿದ ಓಲಗಕ್ಕೆ ನುಗ್ಗಿ ಸಿಂಹಾಸನದಲ್ಲಿರುವ ಸಾಮ್ರಾಟರನ್ನೇ ಹಿಡಿದರದು ಚಡವಿ ಮಸ್ತಕದಲ್ಲಿರುವ ಮಣಿಕಿರೀಟವನ್ನು ಉರುಳಿಸಲು ಹಿಂಜರಿಯುವವನಲ್ಲ ಅವನು. ಅಲ್ಲಿಯವರೆಗೂ ತಾಳ್ಮೆಯಿಂದ ಕುಳಿತಿರಲು ಈ ಕೈಗಳೇನು ಬಳೆಗಳನ್ನು ಧರಿಸಿಲ್ಲ. ನರಗಪ್ಪಣೆ ಮಾಡಿರಿ ತಂದೆ, ಈಗಲೇ ವಿಜಯಯಾತ್ರೆ ಹೊರಟು ಭೂಮಿ ಆಕಾಶಗಳನ್ನು ಭೇದಿಸಿ ಆರು. ಓಂ ಮಯೂರ. ಏಕೆ ರಾಜಪುತ್ರ ನಿಲ್ಲಿಸಿಬಿಟ್ಟೆ? ಮುಂದುವರಿಸು ನಿನ್ನ ಬಾಲಭಾಷೆಯ ಭಾಷಣವನ್ನ. ಮಯೂರ, ಯಾರ ಹೆಸರನ್ನು ಕೇಳಿದ ಕೂಡಲೇ ಪಲ್ಲವ ಸಾಮ್ರಾಟನ ಸಿಂಹಾಸನವೆಂದು ಗಡಗಡನೆ ನಡುಗುತ್ತಿದೆಯೋ? ಯಾರ ಮುಖವನ್ನು ಕಂಡ ಕೂಡಲೇ ನಿನ್ನೀ ರಾಜಪುತ್ರನ ವೀರವಾಣಿಯು ಭಯದಿಂದ ಗಂಟಲಲ್ಲೇ ಕುಸಿದು ಹೋಯಿತೋ? ಆ ಮಯೂರ ನಾನೇ. ಇದೇ ನಿಜವಾದ ವೇಷ. ಈ ರೀತಿ ಸಿಂಹದಂತಿರಬೇಕಾಗಿದ್ದ ನೀನು ಗೋಮುಖ ಧರಿಸಿ ಕಾಂಚಿ ನಗರದಲ್ಲಿ ಅರಿಯುತ್ತಿದ್ದ ಕಾರಣ ಹುಟ್ಟಿನ ಗುಟ್ಟಲ್ಲರಿಯದ ಸಿಂಹದ ಮರಿ ಇಷ್ಟು ದಿನ ಗೋವುಗಳ ನಡುವೆ ಬೆಳೆಯುತ್ತಾ ತಾನು ಗೋವೆಂದೇ ಭಾವಿಸಿತ್ತು. ನಾಡನ್ನು ಬಿಟ್ಟು ಕಾಡನ್ನು ಸೇರಿದಾಗ ತನ್ನ ನಿಜ ಸ್ವರೂಪದ ಅರಿವಾಯಿತು. ಕಾಡಿನಲ್ಲಿರಬೇಕಾದ ಸಿಂಹ ಮತ್ತೆ ನಾಡಿಗೆ ಬಂದ ಕಾರಣ ಹುಲ್ಲು ತಿಂದು ಬೆಳೆದ ಸಿಂಹ ಮೇವು ಸಿಕ್ಕದೆ ಅಲೆಯುತ್ತಾ ಬಂದಿರಬೇಕು. ಪಾಪ, ಮೇವಿಗಾಗಿ ಬರಲಿಲ್ಲ ಮಾತಿನ ವೀರ, ಬೇಟೆಗಾಗಿ. ನಮಗಾಗಿರುವ ಅನ್ಯಾಯಕ್ಕೆ, ನಿಮ್ಮಿಂದಾಗಿರುವ ಅಕ್ರಮಕ್ಕೆ ತಕ್ಕ ಪ್ರತಿಫಲ ಕಾದಿದೆ ಎಂದು ಎಚ್ಚರಿಸುವುದಕ್ಕೆ. ಏನು, ನಮ್ಮಿಂದ ಅಕ್ರಮವೇ? ಹೌದು, ಪಲ್ಲವ ಸಾಮ್ರಾಟರಿಂದ ಅನ್ಯಾಯವೇ? ಅನುಮಾನವೇ ಯುವರಾಜ? ಪಲ್ಲವ ಸಾಮ್ರಾಜ್ಯವನ್ನು ಎಲ್ಲೆಲ್ಲೂ ವಿಸ್ತರಿಸಬೇಕೆಂಬ ದುರಾಸೆಯಿಂದ ರಾಜ ಚಂದ್ರವರ್ಮನನ್ನು ಮೋಸದಿಂದ ಕೊಲ್ಲಿಸಿದವರು ಯಾರು? ತನ್ನ ವಂಶದ ಕುಡಿಯನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಓಡಿ ಹೋಗುತ್ತಿದ್ದ ರಾಣಿ ಪುಷ್ಪಾವತಿಯನ್ನು ನಿಷ್ಕರ್ಮೆಯಿಂದ ಭಟರನ್ನಟ್ಟಿ ಭೇಟಿಯಾಡಿದ್ದವರು ಯಾರು? ನಾಗಶ್ರೀಗೆ ಸಹಾಯ ಮಾಡುವ ನೆಪದಲ್ಲಿ ರಾಯಭಾರಿಯೊಡನೆ ಪಿತೂರಿ ನಡೆಸಿ ಅವನು ಸತ್ತೊಡನೆ ನಮ್ಮ ರಾಜ್ಯವನ್ನು ನುಂಗಿ ನೀರು ಕುಡಿದವರು ಯಾರು? ಅದಕ್ಕೂ ನಿನಗೂ ಏನು ಸಂಬಂಧ? ಸಿಂಹಾಸನದಲ್ಲಿರುವ ನಿಮಗೂ ಯುವರಾಜರಿಗೂ ಯಾವ ಸಂಬಂಧವಿದೆಯೋ ವೈಜಯಂತಿಯ ಅರಸರಿಗೂ ನಮಗೂ ಅದೇ ಸಂಬಂಧ. ಸ್ವಗತಾದ ಕಲ್ಪನೆ. ನೆನ್ನೆಯವರೆಗೂ ರಾಜಧಾನಿಯಲ್ಲಿ ಬೇಡುತ್ತಾ ಅಲೆಯುತ್ತಿದ್ದ ಈ ಭಿಕಾರಿ ಕದಂಬ ರಾಜಪುತ್ರ. ನಾವಿದನ್ನು ನಂಬಬೇಕು. ಹರಿಶ್ಚಂದ್ರ ಸ್ಮಶಾನಕ್ಕಾದ, ನಳರಾಜ ಅಡಿಗೆಯವನಾದ, ಧರ್ಮರಾಯ ವನವಾಸ ಮಾಡಿದ, ಚಂದ್ರಹಾಸ ಬೀದಿಯಲ್ಲಿ ಬೆಳೆದ, ನಿನ್ನಂಥ ಮಂದಮತಿಗಳವನನ್ನು ಗೌರವಿಸದಿದ್ದ ಮಾತ್ರಕ್ಕೆ ಅವರ ಹುಟ್ಟೇನು ವ್ಯತ್ಯಾಸವಾಗಲಿಲ್ಲವಲ್ಲ. ಮಹಾರಾಜ,
ಇಷ್ಟು ದಿನ ಕದಂಬರನ್ನು ದಬ್ಬಾಳಿಕೆಯಿಂದ ಮೆಟ್ಟಿ ಮೆರೆದದ್ದು ಇಂದಿಗೆ ಮುಗಿಯಿತು. ಬಿಟ್ಟತನದಿಂದ ಅವರು ನಿಮ್ಮ ಹುಟ್ಟಡಗಿಸುವ ಮುನ್ನ ನಮ್ಮ ರಾಜ್ಯವನ್ನು ಬಿಟ್ಟುಕೊಟ್ಟರೆ ನೆಟ್ಟಗೆ ಬದುಕುತ್ತೀರಿ. ಎಲ್ಲರಿದ್ದರೆ ನಮ್ಮ ಆಕ್ರೋಶದ ಸಿಟ್ಟಿನಲ್ಲಿ ಸುಟ್ಟು ಉಜ್ಜಟ್ಟು ಹೋಗುತ್ತೀರಿ. ಎಲ್ಲ ದುರಹಂಕಾರಿ, ರಾಜ್ಯವನ್ನು ಬಿಟ್ಟುಕೊಟ್ಟ ಮಾತ್ರಕ್ಕೆ ಆಳುವ ಯೋಗ್ಯತೆ ಬೇಡವೆ. ಅರಸನಾದವನು ಸಕಲ ಶಾಸ್ತ್ರ ಸಂಪನ್ನನಾಗಿರಬೇಕು. ಅದು ನಿನಗರಿಯದ ವಿಷಯ. ನಿಮ್ಮ ತಂದೆಗೆ ಅದು ತಿಳಿದಿರುವುದು ಇಲ್ಲ, ಸ್ವಲ್ಪ ವಿಚಾರಿಸಿ ನೋಡು. ದಾರಿಯಾದಿಕ ಪ್ರಸಂಗಿ, ನವನಿಗೆಯನ್ನು ತೆಗೆ ಹಿಡಿದು ಮಾತನಾಡು. ರಾಜನಾದವನಿಗೆ ಬರಿಯ ಪೌರುಷವಿದ್ದರೆ ಸಾರದು ಮಯೂರ. 64 ವಿದ್ಯೆಗಳನ್ನು ಪರತರಾಮಲಕ ಮಾಡಿಕೊಂಡಿರಬೇಕು. ಆ ಮಹತ್ ಕಾರಣಕ್ಕಾಗಿಯೇ ಸರಸ್ವತಿ ಆವಾಸ ಸ್ಥಾನವಾಗಿರುವ ಈ ಕಾಂಚಿ ನಗರದಲ್ಲಿ ನಮ್ಮ ವಿದ್ಯಾಭ್ಯಾಸ ನಡೆದಿದ್ದು. ಮಂತ್ರಿಗಳೇ, ಸಾಮ್ರಾಟರಿಗೆ ನಮ್ಮ ಮೇಲೆ ಅನುಮಾನವಿದ್ದ ಪಕ್ಷದಲ್ಲಿ ಧಾರಾಳವಾಗಿ ಪರೀಕ್ಷಿಸಬಹುದು. ಪ್ರಜೆಗಳಿಗೆ ತಂದೆಯಂತಿರುವ ರಾಜನ ಬಂಧುಗಳಾರು? ಸತ್ಯ, ಜ್ಞಾನ, ದಯೆ, ಧರ್ಮ, ಶಾಂತಿ, ಕ್ಷಮೆ, ನಿಜವಾದ ಜ್ಞಾನಿಯಾದ ಪರಸ್ತ್ರೀಯರನ್ನು ತಾಯಂತೆಯೂ, ಪರದ್ರವ್ಯವನ್ನು ಮಣ್ಣಂತೆಯೂ, ಸರ್ವ ಪ್ರಾಣಿಗಳನ್ನು ತನ್ನಂತೆಯೂ ತಿಳಿದಿರುವವನು. ಶರೀರಕ್ಕೆ ಪ್ರಧಾನವಾದದ್ದು ಶಿರಸ್ಸು. ಇಂದ್ರಿಯಗಳಿಗೆ ಪ್ರಧಾನ ಕಣ್ಣು. ರಾಜಪತಿಗೆ ಪ್ರಧಾನ ಪಂಡಿತರು. ಕ್ಷತ್ರಿಯರಿಗೆ ಪ್ರಧಾನ ಪೌರುಷ. ನಿನಗಿಲ್ಲದೆ ಇರುವುದು ಕುಮಾರ. ಎಂದು ಯಾರಿಗೂ ಕೆರಕನ್ನು ಬಯಸದ ಒಳ್ಳೆಯ ವ್ಯಕ್ತಿ ಯಾರು? ಹುಟ್ಟದೇ ಇರುವ ಮನುಷ್ಯ, ಸತ್ತು ಹೋದ ಮನುಷ್ಯ, ಚಿತ್ರಪಟದಲ್ಲಿರುವ ಮನುಷ್ಯ. ಅರಸ ಕೆಡುವುದು ದುರಾಲೋಚನೆಯಿಂದ, ಸನ್ಯಾಸಿ ಕೆಡುವುದು ಸಹವಾಸದಿಂದ, ಒಳಗೆಡುವುದು ಲಾಲನೆಯಿಂದ, ಚಿತ್ರ ಕೆಡುವುದು ವೇದಾಧ್ಯಯನವಿಲ್ಲದರಿಂದ, ಒಳಗೆಡುವುದು ನಿನ್ನಂತಹ ದುಷ್ಟಪುತ್ರನಿಂದ. ವಿಷ್ಣು ಗೋಪ, ಜಗತ್ತಿನಲ್ಲಿ ಅತಿ ತೀಕ್ಷ್ಣವಾದದ್ದು ಬೆಂಕಿ. ಅದಕ್ಕಿಂತಲೂ ತೀಕ್ಷ್ಣವಾದದ್ದು ಗ್ರೀಷ್ಮ ಋತುವಿನ ಬಿಸಿಲು. ಅದಕ್ಕಿಂತಲೂ ತೀಕ್ಷ್ಣವಾದದ್ದು ಎಚ್ಚರಿಕೆ. ಯಾರಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ಈ ನಿಮ್ಮ ಮಹಾರಾಜರ ಶಿರಸ್ಸು ಚೆಂಡಿನಂತೆ ಉರುಳುತ್ತದೆ. ಕಂಡಿರ ಪಲ್ಲವ ಚಕ್ರೇಶ್ವರ, ಮರಳು ಹುರಿದಂತೆ ಮಾತನಾಡುತ್ತಿದ್ದ ನಿಮ್ಮ ವೀರರು ಕತ್ತಿ ಹಿರಿದೊಡನೆ ಹೇಗೆ ಮೆತ್ತಗಾದರು? ಓಹೋ, ಸುತ್ತಮುತ್ತ ಎತ್ತ ತಿರುಗಿದರು ವೀರರು, ಧೀರರು, ಶೂರರು, ಮೇಧಾವಿಗಳು, ಪ್ರತಾಪಶಾಲಿಗಳು. ಪ್ರಶ್ನಾವಳಿಯ ಸುರಿಮಳೆಯನ್ನೇ ಸುರಿಸಿ ಎದುರಾಳಿಯನ್ನು ನಡುಗಿಸಬಲ್ಲವೆಂದು ಧ್ವನಿಸಿರುವ ನಿಮ್ಮ ಮಾತಿನ ಮಲ್ಲರು ಎಲ್ಲಿ? ಕರೆಯಿರಿ, ಈಗ ಕರೆಯಿರಿ ನಿಮ್ಮ ನಿಷ್ಠಾವಂತ ಸೇವಕರನ್ನು ನಿಮ್ಮ ರಕ್ಷಣೆಗೆ. ಏಕೆ ಮಹಾರಾಜ, ಬಾಯಿ ಕಟ್ಟಿದೆ, ಗಂಟಲೊಣಗಿದೆ. ನಾವು ಸಮೀಪಿಸಿದಾಗ ಯಾರೂ ಬರುವುದಿಲ್ಲ. ಪಾಪ ಪುಣ್ಯಗಳೆರಡೇ ನಿಮ್ಮೊಡನೆ ಬರುವುದು. ಭಯಪಡುತ್ತಿರುವಿರಾ? ಹೆದರಬೇಡಿ, ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನಾಡಿಗಳಲ್ಲೂ ಹರಿದಾಡುತ್ತಿದೆ. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಅವನಂಥ ಅನ್ಯಾಯ ಅಕೃತ್ಯಗಳನ್ನೇ ಮಾಡಿರಲಿ, ಅಸಹಾಯಕರಾದವರಿಗೆ ಕರುಣೆ ತೋರಿಸುವುದೇ ನಮ್ಮ ಹುಟ್ಟು ಗುಣ. ರಾಜ್ಯವನ್ನು ಹೇಗೆ ಪಡೆಯಬೇಕೆಂಬುದು ನಮಗೆ ಗೊತ್ತಿದೆ, ಜ್ಞಾಪಕದಲ್ಲಿಟ್ಟುಕೊಳ್ಳಿ. ನಮ್ಮನ ಮಾತಲ್ಲಕ್ಕೆ ಮೃತ್ಯುವಾಗಿರುವ ಆ ಮಯೂರ್ ಮಣ್ಣು ನಮ್ಮ
ತಕ್ಷಣವೇ ನಮ್ಮ ರಾಜ್ಯವನ್ನು ಹಿಂದಿರುಗಿಸಿಕೊಡುವರೆಂಬ ಭ್ರಮೆ ನಮಗೂ ಇರಲಿಲ್ಲ ಪೂಜ್ಯರೆ. ಕದಂಬರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುವರೆಂಬುದು ನಮ್ಮ ಶತ್ರುಗಳಿಗೆ ತಿಳಿಯಬೇಕು. ಕದಂಬ ವಂಶ ಅಳಿದಿಲ್ಲ ಎಂಬ ಸತ್ಯ ನಮ್ಮ ಜನತೆಗೆ ಗೊತ್ತಾಗಲೆಂದೇ ನಾವು ಕಂಚಿ ಆಸ್ಥಾನದಲ್ಲಿ ಕಾಣಿಸಿಕೊಂಡದ್ದು. ಇದೇ ನಮಗೆ ತಕ್ಕ ಸಮಯ. ಕದಂಬ ಕುಲ ರಾಜಭಕ್ತರನ್ನೆಲ್ಲ ಎಚ್ಚರಿಸಿ ಜನಜಾಗೃತಿ ಉಂಟು ಮಾಡಬೇಕು. ಹಾಗಾದರೆ ನಮ್ಮ ಮುಂದಿನ ಕಾರ್ಯಕಲಾಪ ಶ್ರೀಶೈಲದಲ್ಲೋ ಅಥವಾ ವನವಾಸಿ? ವನವಾಸಿ. ನಮ್ಮ ಜನಗಳನ್ನು ನಾನಾ ಕಷ್ಟಗಳಿಗೆ ಗುರಿಪಡಿಸಿ ಉಸಿರೆತ್ತದಂತೆ ಮಾಡುವ ಪಲ್ಲವ ಅಧಿಕಾರಿಗಳಾದ ದಂತಿವರ್ಮ ನಂದಿವರ್ಮ ಇರುವುದು ವನವಾಸಿಯಲ್ಲೇ ಅಲ್ಲವೇ? ಮಹಾಪ್ರಭು ದಂತಿವರ್ಮರು ಬರ್ತಿದ್ದಾರೆ. ವೈದ್ಯ ಶಾಲೆಗಳು, ಮಕ್ಕಳಿಗೆ ಉಚಿತವಾಗಿ ಹಾಲು ಕೊಡುವ ಕೇಂದ್ರಗಳು, ಇದಕ್ಕೆ ಕಾರಣರಾದ ಶ್ರೀಮಂತ ನೀಲಕಂಠ ಗುಪ್ತ, ಕೊಳೆಯುವುದು ದಾನಶೂರತನ್ನ, ನಮ್ಮ ಬನವಾಸಿಗೆ ಕೀರ್ತಿಸಲ್ಲ ಜನೋಪಕಾರಿ. ಅವರೇನು ಜನೋಪಕಾರ ಮಾಡುತ್ತಿಲ್ಲ, ತಾವು ಜನಪ್ರಿಯರಾಗಲು ಪ್ರಯತ್ನ ಪಡುತ್ತಿದ್ದಾರಷ್ಟೇ. ಅದೇನು ತಪ್ಪಲ್ಲವಲ್ಲ? ಆಳುವ ಅರಸರಿಗಿಂತ ಹೆಚ್ಚಾದ ಜನಪ್ರಿಯತೆಯನ್ನು ಹೊರಗಿನಿಂದ ಬಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಪಡೆಯಲು ಪ್ರಯತ್ನಿಸುವುದು ದುರುದ್ದೇಶದ ಪರಮಾವಧಿ. ನಂಜೆ ಹೊರಬರೆ ಸುಳಿವನೆ ಇಲ್ಲದ ಕಲ್ಪನೆ ಮಾಡಿ ಸಜ್ಜನರನ್ನು ದೂಷಿಸಬೇಕು. ನೀಲಕಂಠ ಗುಪ್ತ ಅಪರಂಜಿ, ಅಪ್ಪಟ ಅಪರಂಜಿ. ಶ್ರೀಮಂತ ನೀಲಕಂಠ ಗುಪ್ತರವರಿಗೆ ಸ್ವಾಗತ, ಸುಸ್ವಾಗತ. ಸನ್ನಿಧಾನದಲ್ಲಿ ಬಡವನ ನಮಸ್ಕಾರ. ನೀನೇ ಬಡವನ ಮೇಲೆ ನಮ್ಮ ರಾಜ್ಯದಲ್ಲಿ ಶ್ರೀಮಂತರೇ ಇಲ್ಲವೆಂದಾಯಿತು. ಗುಪ್ತರ ಅರಮನೆಗೆ ಕಪ್ಪ ಕಾಣಿಗೆ ಸಮೇತ ಬಂದಂತಿದೆ. ಕಪ್ಪ ಕೊಡಲು ನಾನೇನು ಸಾಮಂತನೇ ಮಂತ್ರಿವರಿದೆ ಪ್ರಭು? ಇದು ಈ ಗುಪ್ತನ ಕಿರು ಕಾಣಿಗೆ ಸ್ವೀಕರಿಸಿ. ಈ ಕಾಣಿಕೆ ನಿಮ್ಮ ವಿಶ್ವಾಸಕ್ಕಿಂತ ತೂಕವಾಗಿದೆ. ಸಾಮ್ರಾಟರ ಪ್ರತಿನಿಧಿಗಳಾದ ತಮಗಿಂತ ಭಾರಿ ಏನಲ್ಲ, ತಾವು ಒಪ್ಪಿಸಿಕೊಂಡದ್ದೇ ಅನುಗ್ರಹ. ಅಯ್ಯೋ ಅಯ್ಯೋ, ನಿಮ್ಮ ಸ್ನೇಹದಲ್ಲಿ ಸಿಕ್ಕಿ ಹುಚ್ಚಿನಾಗೆ ಹೋಗಿದ್ದೇನೆ. ಶ್ರೀಮಂತಿಕೆ ಮೀರಿದ ವಿನಯ ಅಲ್ಲವೇ ಮಂತ್ರಿಗಳೇ? ಕುಳಿತುಕೊಳ್ಳಿ. ತಾವು ಇಲ್ಲ, ತಾವು ಆಗಲಿ. ಅಂದ ಹಾಗೆ ನಿಮ್ಮ ಒಂದು ಹಡಗು ಮೂರು ದೋಣಿಗಳು ಕಡಲ್ಗಳೆಲ್ಲ ಪಾಲಾದವಂತೆ, ಇದು ನಿಜವೇ? ಭಗವಂತ ಬಲಗೈಯಲ್ಲಿ ನೀಡಿದ, ಎಡಗೈಯಲ್ಲಿ ಕಸಿದುಕೊಂಡ. ಆತಂಕ ಪಡಬೇಡಿ, ಸಾಮ್ರಾಟರಿಗೆ ಬರೆದು ಕಡಲ ಪಡೆಯನ್ನು ಇಟ್ಟುಕೊಳ್ಳಲು ಅನುಮತಿ ಕೊಡಿಸುತ್ತೇನೆ. ಪ್ರತ್ಯೇಕ ಸೈನ್ಯ ಬಿಟ್ಟುಕೊಳ್ಳಲು ಆತಂಕವಿದೆ ಎಂದು ಸನ್ನಿಧಾನ ಅಂದೇ ತಿಳಿಸಿರಲ್ಲ ಪ್ರಭು? ಚಿಂತೆಯಿಲ್ಲ ಬಿಡಿ, ನಮ್ಮ ಚಿನ್ನದ ಗಣಿಯ ರಕ್ಷಣೆಗಾಗಿ ಈಗಿರುವ ಚಿಕ್ಕ ಸೈನ್ಯವನ್ನೇ ಮತ್ತಷ್ಟು ಬಲಪಡಿಸಿದರಾಯಿತು. ಹಾಗೂ ಕೈ ಮೀರಿದರೆ ನಮ್ಮ ವ್ಯಾಪಾರವನ್ನು ತೆಂಕಣದವರಿಗೆ ವಹಿಸಿದರಾಯಿತು. ಎಲ್ಲಾದರೂ ಮುಂದೆ ಇಂತಹ ದೊಡ್ಡ ವ್ಯವಹಾರವನ್ನು ಪರಕೀಯರಿಗೆ ಒಪ್ಪಿಸಲು ನಾನು ಎಂದಿಗೂ ಒಪ್ಪುವುದಿಲ್ಲ. ಇದರ ಬಗ್ಗೆ ಹಿಂದೆ ಸಾಮ್ರಾಟರಿಗೆ ಬರೆಯುತ್ತೇನೆ. ಬಹಳ ಸಂತೋಷ. ನಾನಿನ್ನು ಹೊರಡಲು ಅಪ್ಪಣಿಗೆ ಹೋಗಿ ಬನ್ನಿ.
ಮಡಿಯನ್ನೆಲ್ಲ ಸೇರ್ತೇನೆ. ನಮ್ಮನ್ನು ಮಾತ್ರ ಬಿಟ್ಟು ಬಿಡಿ. ಸಿಕ್ಕಿದ ಅವಕಾಶ ಬಿಡೋರು ಉಂಟೆ. ಇಳಿರಿ ಇಳಿರಿ. ನಮ್ಮ ಮಹಾತ್ಮಗಳು ಮಯೂರ ವರ್ಮರಿಗೆ ರಾಜ್ಯಕ್ಷೆ ಉಳಿದಂತೆ ಏನು ನೋಡ್ತಿರ್ವರಿ? ಬಂದವರ ಗತಿ ನೀಗಿದಂತೆ ಪ್ರಭು ಅಪೂರ್ವವಾದ ಬೇಟೆ. ಬೇಟೆ? ಹೌದು, ಕಾಂಚೀಪುರದ ಮಹಾರಾಣಿ ಮತ್ತು ರಾಜಕುಮಾರಿ ಎಂದು ಸರಿಯೇನು ಹೇಳ ಪ್ರಭು. ಪ್ರಭು, ನಮ್ಮ ರಾಜ್ಯ ನಮಗೆ ಬಿಟ್ಟು ಕೊಡದಿದ್ರೆ ನಿಮ್ಮ ಪ್ರಾಣ ಉಳಿಯೋಲ್ಲ ಅಂತ ಹೇಳಿದ್ರು ಸಾಕು. ಪಲ್ಲವ ರಾಜ ನಡಿಗೆ ರಾಜಕುಮಾರಿ ನಿಮ್ಮ ಪ್ರಲಾಪ. ಹೆಂಗಸರನ್ನು ಮುಂದಿಟ್ಟುಕೊಂಡು ಹೆದರಿಸಿ ರಾಜ್ಯ ಸಂಪಾದಿಸುವಂತಹ ದುರ್ಗತಿ ನಮಗಿನ್ನೂ ಬಂದಿಲ್ಲ. ಈ ಗಂಡು ಭೂಮಿಯಲ್ಲಿ ಗಂಡಾಗಿ ಹುಟ್ಟಿರುವ ನಮ್ಮ ನಿಮ್ಮ ಗುಂಡಿಗೆಗಳಲ್ಲಿ ಹರಿಯುತ್ತಿರುವುದು ಪೌರುಷದ ಬಿಸಿ ರಕ್ತವೇ ಹೊರತು ದ್ರೋಹದ ರಕ್ತವಲ್ಲ. ಎಲ್ಲಿ ಎಲ್ಲಿ ಬಚ್ಚಿಟ್ಟಿದ್ರಿ ಅವರನ್ನು? ತಾಯಿ, ತಿಳಿಯದೆ ನಮ್ಮವರು ಮಾಡಿದ ಅಪಚಾರಕ್ಕಾಗಿ ನಾವು ನಿಮ್ಮಲ್ಲಿ ಕ್ಷಮೆಯಾಚಿಸುತ್ತೇವೆ. ಪಲ್ಲವ ಸಾಮ್ರಾಜ್ಯದ ಲಕ್ಷ್ಮೀ ಸ್ವರೂಪರಾದ ನೀವು ನಮಗೂ ತಾಯಿಯ ಸಮಾನ. ಹೌದು, ಈ ದಿನ ರಾತ್ರಿ ತಾವುಗಳು ಇಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳುವುದಾದರೆ ನಮ್ಮ ಅಭ್ಯಂತರವೇನೂ ಇಲ್ಲ. ಸಾಧ್ಯವಿಲ್ಲ, ನಾವೀಗಲೇ ಅರಮನೆಗೆ ಹಿಂದಿರುಗಬೇಕು. ದಟ್ಟವಾದ ಕಾಡು, ಕ್ರೂರ ಮೃಗಗಳ ಹಾವಳಿ ಬೇರೆ, ಪ್ರಾಣಾಪಾಯವಾಗಬಹುದೆಂದು ಹೇಳಿದೆ ಅಷ್ಟೇ. ಜಾಪ ಕಂಡು ಕಂಡು ಅವೇಣುವಲ್ಲಿ ಅಪಾಯಕ್ಕೆ ಸಿಕ್ಕಬೇಕು. ದಯಮಾಡಿ ತಾಯಿ, ನೀವೇನೂ ಆತಂಕ ಪಟ್ಟುಕೊಳ್ಳಬೇಡಿ. ಇಲ್ಲಿ ನೀವು ನಿರ್ಭಯವಾಗಿರಬಹುದು. ಬನ್ನಿ.
ತಪ್ಪಿಗಾಗಿ ಕ್ಷಮಾಪಣೆ ಬೇಡಿದ ಆ ಮಯೂರ ಆ ವೇಳೆಯಲ್ಲಿ ಅರಣ್ಯ ಮಾರ್ಗದಲ್ಲಿ ನಮಗೆ ಅಪಾಯವಾದೀತೆಂದು ಹೆದರಿ ತಂಗಲು ಅವಕಾಶ ಮಾಡಿಕೊಟ್ಟ. ಬೆಳಿಗ್ಗೆ ಕೋಟೆಯ ಆದಿವರೆಗೂ ಜೊತೆಯಾಗಿ ಬಂದು ಬಿಟ್ಟು ಬಂದವನನ್ನು ಬಂಧಿಸಿದರದೆ ಹಾಗೆ ಬಿಟ್ಟು ಬಂದಿರಾ? ಇದು ಹೆಂಗಸರು ಮಾಡುವ ಕೆಲಸವೇನಲ್ಲ. ಹೌದೌದು, ಚೆನ್ನಾಗಿ ಹೇಳಿದಂಗೆ. ಅಂದು 10 ಜನ ಭಟರಿದ್ದೆ ಅವನನ್ನು ಹಿಡಿದು ಬಂಧಿಸಲಾಗಲಿಲ್ಲ. ಪಾಪ, ನೀವಿಬ್ಬರು ಹೆಂಗಸರು ಏನು ಮಾಡಲಾದೀತು? ಹೌದೌದು, ಸಿಕ್ಕಾಗ ಟೇಕಟ್ಟಿ ಕೊಟ್ಟಿದ್ದ, ಈಗ ಬಾಯವಾಗಿ ಬರ್ತಾರೆ. ಅಮ್ಮ, ಅಪ್ಪಾಜಿ, ಎಲ್ಲ ನೀವು ಕೊಟ್ಟಿರುವ ತಲೆಗೆ. ವಿಷ್ಣು, ಹೆತ್ತವರಿಗೆ ಮಕ್ಕಳೆಲ್ಲ ಉಂಟು, ನೀನು ಅಷ್ಟೇ. ಕೊಟ್ಟಿರುವ ತಲೆಗೆಯ ನೆಪದಿಂದ ತಂದೆಯವರನ್ನು ಆಕ್ಷೇಪಿಸಿದ್ರೆ ನಾನು ಅದನ್ನು ಸೈರಿಸು. ವೃಥಾ ಮಾತೇಕೆ, ಸದ್ಯ ನೀವಿಬ್ಬರು ಕ್ಷೇಮವಾಗಿ ಹಿಂದಿರುಗಿದ್ರಲ್ಲ, ಅಷ್ಟು ಸಾಕು. ಅಮ್ಮ, ಪ್ರೇಮ ಬನ್ನಿ. ನೃಸಿಂಹ, ಮಯೂರನನ್ನು ಹಿಡಿದುಕೊಟ್ಟವರಿಗೆ ಕೊಡಲಿರುವ ಹಣದ ಮೊತ್ತವನ್ನು ದ್ವಿಗುಣಗೊಳಿಸಿದ್ದೇವೆಂದು ಇಲ್ಲೇ ಹಾರೈಸಿ. ಈ ಮೂಲಕ ಸಮಸ್ತ ಪ್ರಜೆಗಳಿಗೆ ಪುನಃ ತಿಳಿಸುವುದೇನೆಂದರೆ, ರಾಜದ್ರೋಹಿ ಮಯೂರನನ್ನು ಹಿಡಿದುಕೊಟ್ಟವರಿಗೆ 10,000 ವರಗಳನ್ನು ಕೊಡಲಾಗುವುದೆಂದು ರಾಜಾಜ್ಞೆ ಆಗಿದೆ. ಸ್ವಲ್ಪ ಸರಪಳಿಯನ್ನು ಬಿಚ್ಚಿದ ನೋಡು, ಅಡಗುವುದೋ ಇಲ್ಲವೋ ತಿಳಿಯುತ್ತದೆ. ಸಾಕುಮಾರನಿಂದ ಗಂಡದಾದ ಗಣಸು ಮಾತನ್ನು, ಸಾವಿಗೆ ಮುನ್ನ ನಿನ್ನ ಕೋರಿಕೆ ಏನಾದರೂ ಇದ್ದರೆ ಕೋರಿಕು. ನನ್ನ ಕೋರಿಕೆ ಒಂದೇ, ಕನ್ನಡ ನೆಲದಲ್ಲಿ ನಿಂತು ಕನ್ನಡಿಗರನ್ನೇ ಮೆಟ್ಟಿ ಮೆರೆಯುತ್ತಿರುವ ನಿಮ್ಮ ಹುಟ್ಟಡಗಬೇಕು. ನಮ್ಮ ನಾಡಿಗೆ ಪಲ್ಲವರಿಂದ ಬಿಡುಗಡೆ ದೊರಕಬೇಕು.
ನಾಡಿಗೆ ಬಿಡುಗಡೆ ದೊರಕುವುದೋ ಇಲ್ಲವೋ, ಇಷ್ಟರಲ್ಲೇ ನಿನ್ನ ಪ್ರಾಣ ಪಕ್ಷಿಗೆ ಬಿಡುಗಡೆ ದೊರಕುವುದಂತೂ ಖಂಡಿತ. ಒಂದು ಸಿಂಹವನ್ನು ಹಿಡಿದ ಮಾತ್ರಕ್ಕೆ ಅರಣ್ಯವೇ ಬರಿದಾಯಿತೆಂದು ಭಾವಿಸಿದ್ರ ಮಹಾರಾಜ? ನನ್ನೊಬ್ಬನ ಪ್ರಾಣ ಹೋದರೇನಾಯಿತು? ನಮ್ಮಲ್ಲಿರುವ ಒಬ್ಬೊಬ್ಬರು ಒಬ್ಬೊಬ್ಬ ಮಯೂರನಾಗಿ ನಿಲ್ಲುತ್ತಾರೆ. ನಾಡಿಗಾಗಿ ನುಡಿಗಾಗಿ ತಮ್ಮ ಪ್ರಾಣವನ್ನೇ ಬಲವಾಗಿಟ್ಟು ಹೋರಾಡಿ ಶತ್ರು ಪಡೆಯನ್ನೇ ಸುರಿಪುರಿ ಮಾಡುತ್ತಾರೆ. ವನವಾಸಿಯಲ್ಲಿ ಹಾರಾಡುತ್ತಿರುವ ಪಲ್ಲವರ ಪತಾಕೆಯನ್ನು ಧೂಳೀಪುಟ ಮಾಡಿ ಕದಂಬರ ವಿಜಯ ಧ್ವಜವನ್ನು ಹಾರಿಸುತ್ತಾರೆ. ಮಧುಕೇಶ್ವರ, ನೀನು ಏನಿಂಥ ಹೀನ ಕರ್ತವ್ಯ ತೆಗೆದೀಯ? ಧನಕ್ಕಾಗಿ ನಾಡಿಗೆ ದೊರೆತಲಿರುವ ಸ್ವಾತಂತ್ರ್ಯವನ್ನು ನಾಶ ಮಾಡುವಂತಹ ಕ್ಷುದ್ರ ಕಾರ್ಯವೇ ತೆಗೆದೀಯ? ಛೇ 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 ಛೇ. ಪ್ರಣವೇಶ್ವರ, ಪ್ರಭು ಪ್ರಾಣೇಶ್ವರ, ನಿನ್ನಲ್ಲಿ ನನ್ನ ಪ್ರಾರ್ಥನೆ ಇದೊಂದೇ. ಯಾವ ಕಾಲದಲ್ಲೂ ಯಾವ ನಾಡಿನಲ್ಲೂ ಯಾವ ಕಾರಣದಿಂದಲೂ ಇಂತಹ ದೇಶದ್ರೋಹಿಗಳು ಮತ್ತೆ ಹುಟ್ಟದಿರಲಿ ತಂದೆ, ಮತ್ತೆ ಹುಟ್ಟದಿರಲಿ. ಚಳವಳಿಯಲ್ಲಿ ರಾಜದ್ರೋಹಿಯನ್ನು ಇವನ ಅನ್ಯಾಯ ಅಟ್ಟಹಾಸಕ್ಕೂ ಅವಿವೇಕ ಆರ್ಭಟಕ್ಕೂ ಬನವಾಸಿಯ ಸಮಸ್ತ ಪ್ರಜೆಗಳ ಸಮ್ಮುಖದಲ್ಲಿ ತಕ್ಕ ಶಿಕ್ಷೆಯನ್ನು ವಿಧಿಸಿರಿ. ರಾಜದ್ರೋಹಿಯನ್ನು ಇವನ ಅನ್ಯಾಯ ಅಟ್ಟಹಾಸಕ್ಕೂ ಅವಿವೇಕ ಆರ್ಭಟಕ್ಕೂ ಬನವಾಸಿಯ ಸಮಸ್ತ ಪ್ರಜೆಗಳ ಸಮ್ಮುಖದಲ್ಲಿ ತಕ್ಕ ಶಿಕ್ಷೆಯನ್ನು ವಿಧಿಸಿರಿ. ಇಲ್ಲಿಂದ ಹೊರಟ ಹುಚ್ಚ
ನೇರ ಶ್ರೀಮಂತ ನೀಲಕಂಠ ಒಪ್ಪದ ಗಣಿ ಕೆಲಸ ನಡೆಸಲಿಕ್ಕೆ ಹೋಗಿ ಮರೆಯಾಗಿ ಬಿಟ್ಟ. ನನ್ನ ಸಂದೇಹ ನಿಜವಾಗಿ ಹೋಯಿತು. ಇದೇ ತಕ್ಕ ಸಮಯ. ನೀಲಕಂಠ ಗುಪ್ತ, ನಿಮ್ಮಂತಹ ಮಹಾಪುರುಷರ ನೆರಳಲ್ಲಿ ಬಾಳುವ ಯೋಗ್ಯತೆ ನನಗೆ ಇಲ್ಲ ಪ್ರಭು. ಕತ್ತರಿಸಿ ಮರೆಯಾದನನ್ನು ಕತ್ತರಿಸಿ ಕತ್ತರಿಸಿ. ಇಂಥ ದೇಶ ದ್ರೋಹಿಯನ್ನು ಉಳಿಸಲೇಬಹುದು. ಸ್ವಾಮಿಯ ಪ್ರಾಣಕ್ಕೆ ಅಪಾಯವನ್ನು ತಂದಿದ್ದ ಇಂಥ ಪಾಪಿಗೆ ತಕ್ಕ ದಂಡನೆ ಆಗಲೇಬೇಕು. ನಿಜ, ಇಂಥವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ನರಸಿಂಹದತ್ತರೇ, ಪ್ರಭು ಇಂದಿನಿಂದ ಇವನು ನಮ್ಮ ಆಪ್ತ ಅಂಗರಕ್ಷಕನಾಗಿ ಸದಾ ನಮ್ಮ ಬಳಿಯಲ್ಲೇ ಇರಬೇಕು. ಇದೇ ನಾಡುಗಳಿಗೆ ಕೊಡತಕ್ಕ ಶಿಕ್ಷೆ. ನರಸಿಂಹದತ್ತರೇ, ಪಶ್ಚಾತ್ತಾಪಕ್ಕಿಂತ ಮೀರಿದ ಪ್ರಾಯಶ್ಚಿತ್ತ ಬೇರೊಂದಿಲ್ಲ ಅಲ್ಲದೆ. ನಿಜ ನೋಡಿಗ, ನಿಜ. ಗೊತ್ತಿದ್ದರೆ ಭವ್ಯವಾದ ಸ್ವಾಗತವನ್ನಾದರೂ ಏರ್ಪಡಿಸಬಹುದಾಗಿತ್ತಲ್ಲವೇ. ಆ ಆಡಂಬರಕ್ಕಿಂತ ನಿಮ್ಮ ವಿಶ್ವಾಸ ಪ್ರಿಯವಾದ ಕೆಲವು ಸಮಯದಲ್ಲಿ ಆಡಂಬರದ ಅವಶ್ಯಕತೆಯೂ ಇರುತ್ತದೆ. ಒಮ್ಮೆ ತಮ್ಮ ಪ್ರಭುಗಳು ದಂತಿವರ್ಮನಲ್ಲಿಗೆ ದಯಮಾಡಿಸಿದರೆ, ಇದನ್ನೆಲ್ಲ ವೀಕ್ಷಿಸಿದರೆ ನಮಗೂ ಬಹಳ ಸಂತೋಷ. ನಾನಾವುದೋ ರಾಜಕಾರ್ಯ ನಿಮಿತ್ತ ಈ ಹಾದಿಯಲ್ಲಿ ಬರುತ್ತಿದ್ದೆ, ನಿಮ್ಮ ನೆನಪಾಗಿತ್ತ ಬಂದೆ ಅಷ್ಟೇ. ಬಹಳ ಸಂತೋಷ, ಬಹಳ. ದಯಮಾಡಿಸಿ ಕೆಲವು ಕಾಲ ವಿಶ್ರಾಂತಿ ತೆಗೆದುಕೊಳ್ಳಬಹುದಲ್ಲ? ಇಲ್ಲ, ಅದಕ್ಕೆಲ್ಲ ಈಗ ಸಮಯವಿಲ್ಲ. ಬರುತ್ತೇನೆ, ಮತ್ತೊಮ್ಮೆ ಬರುತ್ತೇನೆ. ಹರಾಳವಾಗಿ ಬರಲೆ, ಅಗತ್ಯವಾಗಿ ಅಗತ್ಯ ಬರಲೆ. ಇವರೇ ಮಹಾ ಜಾಣರು, ನಾವೆಲ್ಲ ಪೆದ್ದರು. ನಾನು ಕಿವಿಯಾರ ಕೇಳಿದೆ, ಕಣ್ಣಾರ ಕಂಡೆ. ಶ್ರೀಶೈಲದ ಬೀದಿಗಳಲ್ಲಿ ತಿರುಪಿಯವರು ಗುಂಪು ಗುಂಪಾಗಿ ತಿರುಗುತ್ತಾ ಚಂದ್ರವರ್ಮನ ಕಾಲದಲ್ಲಿ ಪರಕೀಯರ ಪಾಲಾದ ರಾಜ್ಯವು ನಮ್ಮದಾಗುವ ಕಾಲ ಬಂದಿದೆ ಎಂದು ಹಾಡುತ್ತಾ ಸಂಚರಿಸುತ್ತಿದ್ದಾರೆ ಪ್ರಭು. ಅದನ್ನು ಯಾರು ರಚಿಸಿದರು, ಯಾರು ಹೇಳಿಕೊಟ್ಟರು, ಆ ರಹಸ್ಯವು ತಿಳಿಯದಾಗಿದೆ ಮಹಾಪ್ರಭು. ಕೊತ್ವಾಲರೇ, ನೀವಿಂದೇ ಸಶಸ್ತ್ರ ಪಡೆಯೊಡನೆ ಶ್ರೀಶೈಲಕ್ಕೆ ಹೊರಡಿ. ಆಳರಸರ ವಿರುದ್ಧ ಬಾಯಿ ಮಾಡಿದವರು ಯಾರೇ ಆಗಿರಲಿ, ಕ್ರೂರವಾಗಿ ದಂಡಿಸಿರಿ. ಕೈಸರೆ ಸಿಕ್ಕವರನ್ನು ಚಿತ್ರ ಹಿಂಸೆಪಡಿಸಿ ಅವರ ರಹಸ್ಯವನ್ನು ತಿಳಿದು ಬನ್ನಿ. ಈ ಹಾಡು ಹಾಡಬಾರ್ದು ಅಂತ ಗೊತ್ತಿಲ್ಲ, ಹಾಡು ಹೇಳಿದ್ರೆ ತಪ್ಪೇ ಬಂತು ತಮ್ಮಯ್ಯ. ಇದು ಚಂದ್ರವರ್ಮ ರಾಜನ ಕತೆ, ಇದನ್ನ ಇಲ್ಲಿ ಯಾರು ಹೇಳಬಾರ್ದು, ಕೇಳಬಾರ್ದು. ಇದು ಚಂದ್ರವರ್ಮ ಮಹಾರಾಜರ ರಾಜ್ಯ, ಇಲ್ಲಿ ನೀವು ಇರಲೂಬಾರದು. ಏನಂದೆ? Thank you.
ನಿಮಗಾಗಿ, ನಾನಿರುವುದೆ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುತ್ತಿರೇಕೆ, ಕಣ್ಣೀರೇಕೆ ಬಿಸಿಯುತ್ತಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ನಾನಿರುವುದೆ ನಿಮಗಾಗಿ. ಮಕ್ಕಳು ನಾವು ಸೋದರರಂತೆ ನಾವೆಲ್ಲ, ಒಂದೇ ನಾಡಿನ ಮಕ್ಕಳು ನಾವು ಸೋದರರಂತೆ ನಾವೆಲ್ಲ. ನಿಮ್ಮೊಡನಿಂದು ನಾನು ನೊಂದು, ನಿಮ್ಮೊಡನಿಂದು ನಾನು ನೊಂದು, ಹಿಡಿದ ಕಂಬನಿ ಆರಿಲ್ಲ. ಭರವಸೆ ನೀಡುವೆ ಎಂದು ನಾ ನಿಮ್ಮೊಡನಿರುವೆನು ಎಂದು, ಭರವಸೆ ನೀಡುವೆ ಎಂದು ನಾ ನಿಮ್ಮೊಡನಿರುವೆನು ಎಂದು. ತಾಯಿಯ ಆನೆ ನಿಮ್ಮನ್ನು ಕಾಡುವ ವೈರಿಯ ಉಳಿದಲ್ಲ. ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುತ್ತಿರೇಕೆ, ಕಣ್ಣೀರೇಕೆ ಬಿಸಿಯುತ್ತಿರೇಕೆ, ಬಾಳುವಿದೆಲ್ಲ ಹಾಯಾಗಿ, ಬಾಳುವಿದೆಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ಆ ನೀಲಕಂಠ ಗುಪ್ತನೇ ಮಯೂರನಾಗಿದ್ದರೆ ಅವನನ್ನು ಏಕೆ ಬಂಧಿಸಿ ರಾಜಧಾನಿಗೆ ಕರೆತರಲಿಲ್ಲ? ನಾನು ಎಷ್ಟು ಸಂದೇಹ ಪಟ್ಟರು, ದಂತಿವರ್ಮರು ಅದನ್ನು ನಂಬುತ್ತಿಲ್ಲ. ಹಾಗಾದರೆ ನಾವು ಅನುಮತಿ ಕೊಡುತ್ತೇವೆ, ಅವನನ್ನು ಬಂಧಿಸಿ ಇಲ್ಲಿಗೆ ಕಳುಹಿಸಿ. ಅದು ತಪ್ಪಾಗುವುದು ವಿಷ್ಣುಗೋಪ. ಒಬ್ಬ ಜನಪ್ರಿಯ ವ್ಯಕ್ತಿಯನ್ನು ಕಾರಣವಿಲ್ಲದೆ ಬಂಧಿಸಿದರೆ ನಾವು ಪ್ರಜೆಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ. ಸರಿ, ಮಯೂರನೊಡನೆ ವೇದ ವಿದ್ಯಾ ವ್ಯಾಸಂಗದಲ್ಲಿ ಸಹಪಾಠಿಯಾಗಿದ್ದ ಕೇಶವ ಭಟ್ಟನೆಂಬುವನೊಬ್ಬನಿದ್ದಾನೆ. ಅವನನ್ನು ಬನವಾಸಿಗೆ ಕಳುಹಿಸಿದರೆ ಓ ಮಯೂರ ಯಾವ ವೇಷದಲ್ಲಿದ್ದರೂ ಕ್ಷಣಾರ್ಧದಲ್ಲಿ ಕಂಡುಹಿಡಿಯುತ್ತಾನೆ. ಆ ಕೇಶವ ಭಟ್ಟರಿಗೆ ಬಹುಮಾನದ ಆಸೆಯನ್ನು ತೋರಿಸಿ ಅವರ ನೀಲಕಂಠ ಗುಪ್ತನನ್ನು ನೋಡಲು ಬನವಾಸಿಗೆ ಹೋಗುವ ಮುಂಚೆಯೇ ನನ್ನನ್ನು ನೋಡಿ. ಆದರೆ ರಾಜಕುಮಾರಿ ಕೇಶವ ಭಟ್ಟರೇ, ಸಿದ್ಧಪ್ರಭು, ಮಯೂರ ಈ ವೇಷಗಳಲ್ಲೇ ಅಲ್ಲ, ಬೇರೆ ಯಾವ ವೇಷದಲ್ಲಿದ್ದರೂ ಸುಲಭವಾಗಿ ಕಂಡುಹಿಡಿಯುತ್ತೇನೆ. ಆದರೆ ಆದರೇನು? ಮಯೂರ ನನ್ನ ಸ್ನೇಹಿತ, ಮಿತ್ರದ್ರೋಹವಾಗುವುದೇನೋ ಎಂಬ ಚಿಂತೆ ಅಷ್ಟೇ. ಆ ಚಿಂತೆಯನ್ನು ನಾವು ಪರಿಹರಿಸುತ್ತೇವೆ. ಮಹಾಲಕ್ಷ್ಮಿಯ ಮುಂದೆ ಬೇರೆ ಯಾವುದೂ ಅಡ್ಡ ಬರುವುದಿಲ್ಲ. ಇನ್ನು ನಿಮ್ಮ ಕೆಲಸ ಹೂವಿನ ಸರ ಎತ್ತಿದಂತೆ ನಡೆಯುತ್ತದೆ. ಸರಿ, ನೀವು ಹಿಂದೆ ಬನವಾಸಿಗೆ ಬರಲಿ. ಅಪ್ಪನೆ ಪ್ರಭು. ನನಗೊಂದು ಉಪಕಾರವಾಗಬೇಕು. ಅಪ್ಪಣೆ ಮಾಡಿ ರಾಜಕುಮಾರಿ. ಆ ನೀಲಕಂಠ ಗುಪ್ತನು ಮಹಾಪಂಡಿತನೆಂದು ವಿದ್ಯಾಪ್ರಿಯನೆಂದು ಕೇಳಿದ್ದೇನೆ. ಅವನ ಪಾಂಡಿತ್ಯವನ್ನು ಅರಿಯಬೇಕೆಂಬ ಆಸೆ ನನಗೆ. ತಾವು ಅವನನ್ನು ಸಂಧಿಸಿದಾಗ ಇದರಲ್ಲಿರುವ ಪದ್ಯವನ್ನು ಹೇಳಿ ಅವನು ಕೇಳಿ ಅದೇನು ಹೇಳುತ್ತಾನೋ ಎಂಬುದನ್ನು ನನಗೆ. ಹಾಗೆ ಆಗಲಿ ರಾಜಕುಮಾರಿ. ನಾನು ಎಷ್ಟೋ ಹೇಳಿದ್ದೆ, ಆದರೆ ಆ ಪಂಡಿತರು ತಮ್ಮನ್ನು ಒಂದು ಬಾರಿ ಕಾಣಲೇಬೇಕೆಂದು ಆಶಯನಿಟ್ಟುಕೊಂಡಿದ್ದಾರೆ. ಹಾಗೇನು? ಸರಿ, ಕರೆದುಕೊಂಡು ಬನ್ನಿ. ದಯಮಾಡಿ. ಕೃತಾರ್ಥನಾದೇ. ಆಸೀನ್ ರಾಯ್.
ಶ್ರೀಮಂತ ನೀಲಕಂಠ ಗುಪ್ತರಿಗೆ ಪ್ರಣಾಮಗಳು. ವನವಾಸಿಗೆ ಎಂದು ಬಂದಿರಿ? ನನ್ನ ಒಳ್ಳೆಯದು. ಈ ದಿನ ಬೆಳಿಗ್ಗೆ ತಾನೇ ವಿದ್ವತ್ ಸಭೆಯನ್ನು ಸೇರಿಸಿ ಪಂಡಿತರುಗಳನ್ನು ಸನ್ಮಾನಿಸಿದೆವು. ಆ ಊರಿಗೆ ಬಂದಿರುವ ವಿಷಯ ಮೊದಲೇ ತಿಳಿದಿದ್ರೆ ತಮ್ಮನ್ನೂ ಕರೆಸಿಕೊಳ್ಳುತ್ತಿದ್ದೆವು. ಆಗ ಈ ರೀತಿ ಪ್ರತ್ಯೇಕವಾಗಿ ಕಾಣುವ ಭಾಗ್ಯವೆಲ್ಲ ಒದಗುತ್ತಿತ್ತು. ಹೌದೌದು. ನೋಡಿ, ನಮಗೆ ಸದ್ಯದಲ್ಲೇ ರಾಜಧಾನಿಗೆ ಪ್ರಯಾಣವಿರುವುದರಿಂದ ನಿಮ್ಮಲ್ಲಿ ವಿಶೇಷವಾಗಿ ಮಾತನಾಡಲು ಅವಕಾಶವಿಲ್ಲ. ತಾವು ಮತ್ತೊಮ್ಮೆ ಬಂದರೆ ತಮ್ಮ ವಿದ್ವದ್ವಾಣಿಯನ್ನು ಕೇಳಿಕ್ಕೆ ಸಾಧ್ಯನಾಗುತ್ತೆ. ಲಕ್ಷ್ಮೀ ಪುತ್ರರು, ವಿದ್ಯಾ ಸಂಪನ್ನರು ಆದ ತಮ್ಮ ದರ್ಶನದಿಂದ ಧನ್ಯರಾದೆ. ಪರಮೇಶ್ವರನು ನಿಮಗೆ ಉತ್ತರೋತ್ತರಣೆಯ ಸೌಭಾಗ್ಯವನ್ನು ಪಾಲಿಸಬೇಕು. ಒಂದೇ ಒಂದು ಭಿನ್ನಹ ಹೇಳಿ. ತಾವು ಸದಾ ವಿದ್ವಾಂಸರೆಂದು ಕವಿಗಳೆಂದು ಕೇಳಿದ್ದೇನೆ. ನನಗಾಗಿ ಇದರಲ್ಲಿರುವ ಪದ್ಯವನ್ನು ಪೂರ್ಣಗೊಳಿಸಿದರೆ ಧನ್ಯ. ಚೆನ್ನಾಗಿದೆ ಅಕ್ಷರ ಅಲ್ಲ ಶೈಲಿ. ಪಂಜರದ ಗಿಳಿಗಂದು ಬಿಡುಗಡೆಯ ತಂದಾಗ ನೀನಾಡಿದ ಮಾತು ನೆನಪಿಲ್ಲವೇನು? ನೋವಿನ ಸೆರೆಯಲ್ಲಿ ಹೆಣ್ಣಿಂದು ಇರುವಾಗ, ಪ್ರಿಯತಮನ ಕಾಣದೆಯೇ ಸಾವು ಬಯಸಿರುವಾಗ ಕಲ್ಲಾಯಿತೆ ಮನಸ್ಸು, ಈ ಮೌನವೇನು? ಪಂಡಿತರೆ, ನಿಮ್ಮ ಪದ್ಯಕ್ಕೆ ಉತ್ತರ ಇದರಲ್ಲಿದೆ, ತೆಗೆದುಕೊಳ್ಳಿ. ಕೃತಾರ್ಥನಾದೆ. ಹೊರಗೆ ನಮ್ಮ ಪಲ್ಲಕ್ಕೆ ಸಿದ್ಧವಾಗಿದೆ, ಹೋಗಿ ಬನ್ನಿ. ಹೌದು ಪ್ರಭು, ನೀಲಕಂಠ ಗುಪ್ತನಿಗೂ ಮಯೂರನಿಗೂ ಯಾವ ಸಂಬಂಧವೂ ಇಲ್ಲ. ಆ ವ್ಯಕ್ತಿಯೇ ಬೇರೆ. ಸರಿ, ನೀವು ಹೊರಡಿ. ಅಪ್ಪಣೆ. ನಂದಿ ಬರ್ಮರೆ, ನಿಮ್ಮನ್ನು ಬಹಳ ಬುದ್ಧಿಶಾಲಿಗಳೆಂದು ತಿಳಿದದ್ದು ನನ್ನ ತಪ್ಪಾಯಿತು. ಯಾವುದನ್ನೂ ಪ್ರತ್ಯಕ್ಷವಾಗಿ ಕಂಡುದಲ್ಲದೆ ಇನ್ನು ಮುಂದೆ ಈ ರೀತಿ ಸುಳ್ಳು ಸುದ್ದಿಯನ್ನು ಬನವಾಸಿಯಿಂದ ಕಾಂಚೀನಗರದವರೆಗೂ ಬಂದು ತಿಳಿಸುವ ಅವಶ್ಯಕತೆ ಏನಿಲ್ಲ. ತಿಳಿಯಿತೋ? ನಾವಿನ್ನು ಹೊರಡಬಹುದು. ನಿಮ್ಮ ಪದ್ಯಕ್ಕೆ ಉತ್ತರ ಇದರಲ್ಲಿದೆ. ತಮ್ಮಿಂದ ಬಹಳ ಉಪಕಾರ. ಉಪಕಾರ ನಿಮ್ಮದು, ಕರ್ತವ್ಯ ನಮ್ಮದು. ಮಲ್ಲಿಕಾ, ಮಲ್ಲಿಕಾ.
ರಾಜಕುಮಾರಿ. ನಿಮ್ಮಷ್ಟೇ ಯಾತನೆ ಕಾತುರ ನನಗೂ ಇದೆ ರಾಜಕುಮಾರಿ. ಹಾಗಾದ್ರೆ ತಡವೇಕೆ? ಬೇಗನೆ ಒಂದು ನಿರ್ಧಾರಕ್ಕೆ ಬರಬಾರದೆ? ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲವೇ. ಆ ಕಾಲ ಯಾವಾಗ ಬರುತ್ತದೆ? ಬರುತ್ತದೆ ರಾಜಕುಮಾರಿ. ಯಾವಾಗ? ನನ್ನ ತಾಯಿ ಬಯಕೆ ಪೂರೈಸಿದಾಗ, ನಮ್ಮವರ ದಾಸ್ಯ ವಿಮೋಚನೆಯಾದಾಗ. ನಿಮ್ಮ ಬಯಕೆ ಪೂರೈಸಬೇಕಾದರೆ ಯುದ್ಧವಾಗಬೇಕು. ನಮ್ಮ ಸೋದರರು ತಂದೆಯವರು ರಣದೇವಿಗೆ ಬಲಿಯಾಗಬೇಕು. ಇವರೆಲ್ಲ ಸಮಾಧಿಯ ಮೇಲೆ ಕಟ್ಟಿದ ರಾಜ್ಯದಲ್ಲಿ ನಾನು ರಾಣಿಯಾಗಿ ಮೆರೆಯಬೇಕು. ಒಟ್ಟಿನಲ್ಲಿ ನನ್ನ ಬಾಳು ದುರಂತವಾಗುವುದೇ ಹೊರತು ಸುಖಾಂತವಾಗುವುದಿಲ್ಲ, ಸುಖಾಂತವಾಗುವುದಿಲ್ಲ. ನನ್ನದೊಂದು ಮಾತು ನಡೆಸಿಕೊಳ್ಳುವಿರಾ? ಹೇಳಿ ರಾಜಕುಮಾರಿ. ಈ ರಾಜ್ಯವೂ ಬೇಡ, ಈ ಸಿಂಹಾಸನವೂ ಬೇಡ. ಎಲ್ಲಿಯಾದರೂ ದೂರ ಹೋಗಿ ಯಾರ ಕಣ್ಣಿಗೂ ಕಾಣದ ಹಾಗೆ ನೆಮ್ಮದಿಯಾಗಿ ಬಾಳೋಣ, ನೆಮ್ಮದಿಯಾಗಿ ಬಾಳೋಣ. ಬಾಳೋಣ, ಬಾಳಲೇಬೇಕು ರಾಜಕುಮಾರಿ. ರಾಜ್ಯದಾಹದಿಂದ ಕುರುಡಾದ ನಿಮ್ಮ ತಂದೆ ನಮ್ಮ ತಂದೆಯವರನ್ನು ಕೊಂದು ನಮ್ಮ ತಾಯಿಗೆ ವೈಧವ್ಯದ ಪಟ್ಟು ಕಟ್ಟಿದ, ಅದೇ ಪಟ್ಟವನ್ನು ನಿಮ್ಮ ತಾಯಿಗೆ ಕಟ್ಟುವಂತಹ ಕ್ಷುದ್ರ ಪ್ರಾಣಿ ನಾನಲ್ಲ. ರಕ್ತಪಾತವಿಲ್ಲದೆಯೇ ರಾಜ್ಯ ಸಂಪಾದಿಸಬೇಕೆಂಬ ಬಯಕೆ ನಮ್ಮ. ನಿಶ್ಚಿಂತರಾಗಿರಿ, ನಿಶ್ಚಿಂತರಾಗಿರಿ. ಈಗ ನಿಮಗೆ ಸಮಾಧಾನವಾಯಿತು? ಈ ಬಹುವಚನದ ಸಂಬೋಧನೆ ನನಗಿಷ್ಟವಿಲ್ಲ. ಸರಿ ರಾಜಕುಮಾರಿ, ನನ್ನ ಹೆಸರು ಪ್ರೇಮಾವತಿ ಎಂದು. ಪ್ರೇಮ? ನಿಪುಣರಿಂದಲೇ ಸಾಧ್ಯವಾಗದ ಕೆಲಸವನ್ನು ಸುಲಭವಾಗಿ ಸಾಧಿಸಿಕೊಟ್ಟೆ. ಅನ್ಯಾಯ? ಅನ್ಯಾಯ? ಯಾವುದು ಅನ್ಯಾಯ? ನಾಚಿಕೆ ಕೆಟ್ಟ ಮಳೆ. ನೋಡಿದೆಯಾ ಮಯೂರ, ಕ್ಷಣದಲ್ಲಿ ಇಲಿಯನ್ನು ಹಿಡಿಯುವಂತೆ ನಿನ್ನನ್ನು ಹೇಗೆ ಹಿಡಿದು ಬಿಟ್ಟೆ. ನೀನು ಇಲಿಯನ್ನು ಹಿಡಿಯಬಲ್ಲ ವೀರನೇ ಹೊರತು ಹುಲಿ ಹಿಡಿಯಲಾರೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಮಾತಿ ನಮ್ಮಲ್ಲ ಏನಂದೆ? ಕೊತ್ವಾಲರೇ, ವಿಷ್ಣುಗೌಪ, ಇಲಿಯನ್ನು ಹೇಗೆ ಯಾವ ರೀತಿ ಹಿಡಿಯಬೇಕೆಂಬುದನ್ನ ಚೆನ್ನಾಗಿ ಅಭ್ಯಾಸ ಮಾಡಿಕೋ. ರಾಜಕುಮಾರಿ, ನಾನಿನ್ನು ಬರಲೇ ಚಿಂತಿಸುವ ಕಾರಣವಿಲ್ಲ, ಮತ್ತೊಮ್ಮೆ ಸಂಧಿಸೋಣ. ವಿಷ್ಣುಗೌಪ, ಇನ್ನು ನೀನು ಸುರಕ್ಷಿತವಾಗಿ ಅರಮನೆ ಸೇರಬಹುದು. ಪ್ರಭು, ಹೊಸ ಸುದ್ದಿ. ಏನದು ಮಹೇಶ್ವರ? ಪಲ್ಲವ ರಾಜಕುಮಾರ ವಿಷ್ಣುಗೋಪ ಶ್ರೀಶೈಲಕ್ಕೆ ಹೊಸ ಅಧಿಕಾರಿಯಾಗಿ ಬಂದಿರುವನಂತೆ. ಯಾರೋ ಬೊಮ್ಮರಾಟದವರು ತಮ್ಮನ್ನು ನೋಡಲು ಬಲವಾತಿಯಿಂದ ಬಂದಿದ್ದಾರೆ. ಸರಿ, ಕರೆದುಕೊಂಡು ಬಾ. ಅಪ್ಪಣೆ ಪ್ರಭು. ವಿಷ್ಣುಗೋಪ ಮಹಾರಾಜ, ವಿಷ್ಣುಗೋಪ ಮಹಾರಾಜರಿಗೆ. ಏನು ವಿಷಯ? ಬನವಾಸಿ ಶ್ರೀಮಂತ್ರ ಕಳಿಸ್ತಾರೆ ನಮ್ಮನ್ನ, ಬನವಾಸಿ ಶ್ರೀಮಂತ್ರ ಕಳಿಸ್ತಾರೆ.
ಪೂರ್ವಕಾಲವಲ್ಲ, ಮೊದಲೇ ವಿಷ್ಣುಗೋಪರಿಗೂ ಮಯೂರನಿಗೂ ಆಗದೆಂದು ಸುದ್ದಿ ಕೇಳಿದ್ದೇನೆ. ರಾಜಪುತ್ರರೀಗ ಯಾವ ರೀತಿಯ ಚಿತ್ರಹಿಂಸೆಗೆ ಸಿಕ್ಕಿ ನರಳುತ್ತಿರುವರೋ ಏನೋ, ಆದ್ರಿಂದ ತ್ವರೆ ಮಾಡಿರಿ. ಇರುವ ಸೈನ್ಯವನ್ನೆಲ್ಲ ನಾಲ್ಕು ಮೂಲೆಗಳಿಗೂ ಹಂಚಿ ಶ್ರೀಶೈಲವನ್ನು ಮುತ್ತುವಂತೆ ಅಪ್ಪಣೆ ಮಾಡಿ. ಅದು ಸರಿ. ಈ ರಾಜಧಾನಿಯ ಗತಿ ಗಣಿಯ ರಕ್ಷಣೆಗಿರುವ ನಮ್ಮ ಪಡೆಯನ್ನು ನೇಮಿಸುತ್ತೇನೆ. ಅವರಿಗೆ ಯುದ್ಧದ ತರಬೇತಿ ಇಲ್ಲದಿದ್ದರೂ ತಮ್ಮ ಪ್ರಾಣವನ್ನಾದರೂ ಕೊಟ್ಟು ಅರಮನೆಯನ್ನು ರಕ್ಷಿಸುವರೆಂಬ ನಂಬಿಕೆ ನಮಗಿದೆ. ದಯವಿಟ್ಟು ಸ್ವೀಕರಿಸುವ ಕೃತ ಮಾಡಿದರೆ. ಗುಪ್ತರೇ, ಇಷ್ಟು ದಿನ ನಾನು ನೀವೇ ಮಯೂರನ್ನು ತಿಳಿದು ಬಹಳ ದೊಡ್ಡ ತಪ್ಪು ಮಾಡಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಚಿಂತೆ ಇಲ್ಲ, ಚಿಂತೆ ಇಲ್ಲ. ಅಷ್ಟು ದೊಡ್ಡ ಮಾತನಾಡಬಾರದು. ತಾವು ಸರಿ ಮಾಡ್ರಿ, ಸರಿ ಮಾಡ್ರಿ. ಹೌದು ಹೌದು, ಉಡನೆಯೇ ಸೈನ್ಯವನ್ನು ಶ್ರೀಶೈಲಕ್ಕೆ ಕಳುಹಿಸಿ. ಹ್ಮ್
ಇಷ್ಟೊಂದು ಉಪಕಾರ ಮಾಡಿದ ನೀವು. ಆ ದ್ರೋಹಿ ಮಯೂರನನ್ನು ಸೆರೆ ಹಿಡಿದು ಕೊಟ್ಟಿದ್ದರೆ. ಆಹಾ, ಮಯೂರ ತಾನೆ? ಅವನನ್ನು ಕರೆತಂದಿದ್ದೆ. ಇಲ್ಲೇ ಇಲ್ಲೇ ನಿಮ್ಮೆದುರು ನಿನ್ನೇ. ಎಲ್ಲಿ? ಕುದುರೆಗಳು ಸಿದ್ಧವಾಗಿವೆ. ರಾಜಪ್ರತಿನಿಧಿಗಳೇ, ಕುದುರೆಗಳು ಸಿದ್ಧವಾಗಿವೆ. ನೀವಿನ್ನು ಕಂಚಿಗೆ ಹೊರಡಬಹುದು. ನರಸಿಂಹದತ್ತರೇ, ತಪ್ಪು, ಅವರಿಗೆ ಹಾದಿಯನ್ನು ತೋರಿಸಿ. ಅಸಾಧ್ಯ, ಸಹಿಸಲಾಗದು ಅಸಾಧ್ಯ. ಈ ಸೋಲಿನಿಂದ ಆ ಜೀವ ಪರ್ಯಂತ ಬೆಳೆದ ಕಿತ್ತು ನಡೆಯುವಂತೆ ಮಾಡಿಬಿಟ್ಟ ಆ ವಿಷ್ಣುಕೋಪ ನಿನ್ನೆ ಶ್ರೀಶೈಲ ಹೋಯಿತು. ಇನ್ನು ವನವಾಸಿ ಕೈಬಿಟ್ಟು ಚಾರಿತ್ರ. ನಾಳೆ ನಾಳೆ ಕಾಂಚೀಪುರವನ್ನು ಕರೆದುಕೊಳ್ಳಬೇಕಾಗಿತ್ತು. ಈಗೇನು ಮಾಡುವುದು? ಈಗೇನು ಮಾಡುವುದು? ಅಪ್ಪಾಜಿ, ಆ ಮಯೂರ ನಮಗೆದರಾಲಿ ನಿಜ. ಆತನಿಗೆ ಸಿಂಹ ಪರಾಕ್ರಮವಿದ್ದರೂ ನಮ್ಮವರಾರನ್ನು ಹಿಂಸಿಸದೆ ರಕ್ತಪಾತ ನಡೆಸದೆ ರಾಜ್ಯಗಳನ್ನು ಗೆದ್ದುಕೊಂಡಿದ್ದಾನೆ. ಅಂತಹ ಗುಣಾಧೀನ ದ್ವೇಷ ಬೆಳೆಸಿ ನಮ್ಮ ವೀರರನ್ನು ವೃಥಾ ಬಲಿಕೊಳ್ಳುವುದಕ್ಕಿಂತ ಸ್ನೇಹ ಬೆಳೆಸಿ ಸಂಧಿ ಮಾಡಿಕೊಳ್ಳುವುದೇ ಶ್ರೇಯಸ್ಕರವೆಂದು ನನ್ನ ಅಭಿಪ್ರಾಯ. ಹೌದೌದು, ಅನಾಜಿ ಮಾತು ನಿಜ. ಮಯೂರನಿಗೆ ನಾನು ನನ್ನ ಕತ್ತಿಯನ್ನು ಉಂಗುರವನ್ನು ಕೊಟ್ಟೆ. ನನ್ನ ತಮ್ಮ ವಿಷ್ಣುಗೋಪಾಲ್ ಶ್ರೀಶೈಲದ ದುರ್ಗವನ್ನೇ ಕೊಟ್ಟ. ನನ್ನ ತಂಗಿ ಪ್ರೇಮಾವತಿ ತನ್ನ ಹೃದಯವನ್ನೇ ಅವನಿಗೆ ಸಮರ್ಪಿಸಿಬಿಟ್ಟರು. ಸತ್ಯ ಹೀಗಿರುವಾಗ ಸಂಧಿ ಮತ್ತು ಸ್ನೇಹದ ದಾರಿ ತಾನೇ ನಮಗೆ ಉಳಿದಿರುವುದು. ಬೇಡ ಅಣ್ಣಾಜಿ, ನಿಮ್ಮ ತಂಗಿಯ ಮೇಲಿನ ಅಭಿಮಾನದಿಂದ ಸೋಲನ್ನೊಪ್ಪಿ ಸಂಧಿಯನ್ನು ಅಪೇಕ್ಷಿಸಬೇಡಿ. ಕೇವಲ ಒಂದು ಹೆಣ್ಣಿಗಾಗಿ ರಾಜನೀತಿ ವಕ್ರವಾಯಿತೆಂಬ ಅಪಕೀರ್ತಿಯನ್ನು ತರಬೇಡಿ. ಸಹೋದರಿ, ಪ್ರಜೆಗಳ ಹಿತಚಿಂತನೆಯ ದೃಷ್ಟಿಯಿಂದ ಮಾಡುವ ಕಾರ್ಯವೆಂದು ಅಪಯಶಸ್ಸನ್ನು ತರದು. ನಮ್ಮವರಾದ ಪಾಂಡ್ಯರು ಚೋಳರು ಆಗಲೇ ಇಲ್ಲದ ಕಾರಣಗಳನ್ನೊಡ್ಡಿ ಈ ಸಮಯದಲ್ಲಿ ಸಹಾಯ ಮಾಡಲಾರವೆಂದು ಓಲೆ ಕಳಿಸಿದ್ದಾರೆ. ತಕ್ಕಷ್ಟು ಬಲವಿಲ್ಲದೆ ದ್ವೇಷದಿಂದ ನುಗ್ಗಿ ನಾಶವಾಗುವುದಕ್ಕಿಂತ ನಾವು ಔದಾರ್ಯದಿಂದ ಅವನನ್ನು ಗೆಲ್ಲುವುದೇ ಜಾಣತನ. ಒಪ್ಪಿದೆ ಕುಮಾರ ನಿನ್ನ ರಾಜನೀತಿ. ಮಂತ್ರಿಗಳೇ, ಈಗ ಸಂಧಿಯೇ ನಮಗೆ ಸರಿಯಾದ ಮಾರ್ಗ. ಇದೇ ನಮ್ಮ ನಿರ್ಧಾರ. ಇಷ್ಟುಗೊಬ್ಬರೇ, ಈಗಿರುವುದು ನಮ್ಮ ಒಂದೇ ದಾರಿ. ಎರಡು ವನವಾಸಿ ಅರಮನೆಯ ನಮ್ಮ ಗುಪ್ತ ಮಾರ್ಗ ನಮಗಲ್ಲದ ಮತ್ತಾರಿಗೂ ತಿಳಿಯದು. ಶತ್ರುಗಂತವಾದ ಕಲ್ಪನೆ ಸಹ ಇರುವುದಿಲ್ಲ. ಹಾಗಾದರೆ ನೀವು ಅಪ್ಪನಿಗೆ ಮಯೂರನನ್ನು Thank you.
ಇಲಿಯು ನಮ್ಮ ಬೋನಿನಲ್ಲಿ ಸಿಕ್ಕಿಕೊಂಡು ವಿಲವಿಲನೆ ಬದ್ದಾಡುತ್ತಿದೆ. ಮಯೂರ, ಎಲ್ಲಿ ಹೋಯಿತು ನಿನ್ನ ಪೌರುಷ? ಕುಡಿಯಲು ಸ್ವಲ್ಪ ನೀರು ಬೇಕೆ? ಭಲೆ ಭಲೆ, ಸಾಯುವ ಸಮಯದಲ್ಲೂ ಶಾಂತತೆಯೇ ನಗೆ. ಹೇಗಿದೆ ಹೇಗಿದೆ ನಮ್ಮ ಪರಾಕ್ರಮ? ಯುದ್ಧದಲ್ಲಿ ಎದುರಿಸಿ ಹೋರಾಡಲಾರದೆ ನಿದ್ರೆ ಮಾಡುತ್ತಿದ್ದವನನ್ನ ಜ್ಞಾನ ತಪ್ಪಿಸಿ ಮೋಸದಿಂದ ಹೊತ್ತು ತಂದ ಬಲಹೀನ ಹೇರಿ ವಿಷ್ಣು ಗೋಪ, ಧಿಕ್ಕಾರವಿರಲಿ ನಿನ್ನ ಪರಾಕ್ರಮಕ್ಕೆ, ಧಿಕ್ಕಾರವಿರಲಿ ನಿನ್ನ ಜನ್ಮಕ್ಕೆ. ಅಮ್ಮ ಮಯೂರ, ನಿಮಗೆ ರಾಜ್ಯ ಬೇಡವೆ, ನಿಮಗೆ ಸಿಂಹಾಸನ ಬೇಡವೆ, ರತ್ನ ಕಿರೀಟ ಬೇಡವೆ? ಹೇಳು, ಎದ್ದೇಳು, ಎಚ್ಚೆತ್ತುಕು. ಎಲ್ಲಿ ಹೋಯಿತು ನಿನ್ನ ಸಿಂಹ ಬಲ? ಏನಾಯ್ತು ನಿನ್ನ ಪ್ರತಿಜ್ಞೆ? ರಕ್ತರ ಕಣಕಣಗಳಲ್ಲಿ ಬಿಡಲ ಶಕ್ತಿಯನ್ನು ತುಂಬಿಕೊ. ಈ ಬಂಧನವನ್ನು ಬಿಡಿಸಿಕೊ, ಬಿಡಿಸಿಕೊ, ಬಿಡಿಸಿಕೊ. ಮಾತೃದೇವೋ ಭವ, ವಂಚಕರ ರಕ್ತದಿಂದ ನಿನ್ನ ಕೈ ಖಗ್ಗ ಎಂದಿಗೂ ಮೈಲಿಗೆ ಆಗಕೂಡದು. ಕದಂಬರು ಖಗ್ಗ ಹಿಡಿದಿರುವುದು ರಕ್ತದಾಹದಿಂದಲ್ಲ ಯುವರಾಜ, ಸ್ವಾತಂತ್ರ್ಯ ರಕ್ಷಣೆಗಾಗಿ, ಧರ್ಮ ಸಂಸ್ಥಾಪನೆಗಾಗಿ, ಹಿಡಿದ ಕಾರ್ಯವನ್ನು ಸಾಧಿಸುವುದಕ್ಕಾಗಿ. ಕೇಳಿದೆಯಾ ಕೇಳಿದೆಯಾ ಅವಿವೇಕಿ, ನಿನ್ನ ಹುಟ್ಟುಗುಣವಾದ ಸಿಟ್ಟಿನಿಂದ ಬುದ್ಧಿಗೆಟ್ಟು ಮೋಸಕ್ಕೆ ಮನಸೋತು ನಾವೆಲ್ಲರೂ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟೆ.
ಮಯೂರ, ಈಗ ಇವನು ನಿನ್ನ ಸೆರೆಯಾಳು. ಇವನಿಗೆ ದಂಡನೆ ವಿಧಿಸಬೇಕಾದವನು ನೀನು. ಹೌದು, ನೀನೇ ತೀರ್ಮಾನಿಸು. ಬಿಡು ಬಿಡು, ನನ್ನನ್ನು ಬಿಟ್ಟು ಬಿಡು. ಬದುಕುವ ಇಚ್ಛೆ ನನಗಿಲ್ಲ, ಬದುಕುವ ಇಚ್ಛೆ ನನಗಿಲ್ಲ. ನಿನ್ನನ್ನು ಕಳೆದುಕೊಳ್ಳುವ ಇಚ್ಛೆ ನನಗೂ ಇಲ್ಲ. ಸಾಯಬೇಕಾದ್ದು ನೀನಲ್ಲ, ನಿನ್ನ ಹೃದಯದಲ್ಲಿ ತುಂಬಿರುವ ರೋಷ, ದ್ವೇಷ. ವಿಷ್ಣುಗೋಪ, ವಿಷ್ಣುಗೋಪ, ನನ್ನ ಕಡೆ ನೋಡುವ ಇಚ್ಛೆಯೂ ನಿನಗಿಲ್ಲದೆ, ನನ್ನ ಮೇಲಿನ ಆಕ್ರೋಶ ನಿನಗಿನ್ನೂ ಆರಿಲ್ಲದೆ, ನನ್ನ ಸ್ನೇಹ ವಿಶ್ವಾಸ ನಿನಗೆ ಬೇಡವೆ? ಮಹಾಸ್ವಾಮಿ, ಸನ್ನಿಧಾನಕ್ಕೆ ನನ್ನ ನೆನಪಿದೆಯೇ? ನನ್ನ ಗುರುಗಳು ರಂಗಾಚಿಟ್ಟಿಯವರು. ಕದಂಬ ಕುಲರತ್ನ ಮಯೂರ ವರ್ಮ, ಖಂಡಿತವಾಗಿಯೂ ಇದು ನಮ್ಮ ಸೋಲಲ್ಲ, ಗೆಲುವು. ನಿನ್ನಂತಹ ಮಹಾವ್ಯಕ್ತಿಯನ್ನು ನಮ್ಮ ಅಳಿಯನನ್ನಾಗಿ ಪಡೆಯುತ್ತಿರುವುದು ನಮ್ಮ ಸೌಭಾಗ್ಯವೆಂದೇ ಭಾವಿಸುತ್ತೇವೆ. ಈ ಕ್ಷಣದಿಂದ ಕದಂಬರು ಹಾಗೂ ಪಲ್ಲವರು ಮಿತ್ರರು, ನಮ್ಮಿಬ್ಬರ ಸ್ನೇಹದ ಬೆಸುಗೆಯಾಗಿ ಮಯೂರ ವರ್ಮ ಹಾಗೂ ಪ್ರೇಮಾವತಿ ಇವರ ವಿವಾಹದ ಶುಭ ಕಾರ್ಯ ಮಂಗಳಕರವಾಗಿ ನಡೆದು ಉಭಯ ರಾಜ್ಯಕ್ಕೂ ಸನ್ಮಂಗಳ ಉಂಟಾಗಲಿ.